ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಮಾಡೋಣ ಸೊ ನೋಡ್ರಿ ನಾವು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದೀವಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ರೈಸ್ ಕಚೇರಿ ಐಲ್ಯಾಂಡ್ ಇಶ್ಯೂ ಡೂರಿಂಗ್ ಶ್ರೀಲಂಕನ್ ಪ್ರೆಸಿಡೆಂಟ್ ವಿಸಿಟ್ ಸಿಎಂ ಟೆಲ್ಸ್ ಪಿಎಂ ಅಂದ್ರೆ ನೋಡ್ರಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಕಚತಿಯೋ ಐಲ್ಯಾಂಡ್ ಏನಿದೆ ಅಥವಾ ಸಣ್ಣ ಒಂದು ದ್ವೀಪ ಏನಿದೆ ಅಲ್ಲ ಆ ಒಂದು ಇಶ್ಯೂನ ನೀವು ರೈಸ್ ಮಾಡ್ರಿ ಅಂದ್ರೆ ಅಲ್ಲಿ ಏನ್ ಮೀನುಗಾರರ ಬಂಧನ ಆಗ್ತಾ ಇದೆ ಆ ಒಂದು ಒಪ್ಪಂದದ ಪ್ರಕಾರ ಅದೇನು ನಡೀತಾ ಇಲ್ಲ ಆ ಒಂದು ವಿಷಯವನ್ನು ನೀವೇನ್ ಮಾಡ್ರಿ ಅಂದ್ರೆ ಈ ಶ್ರೀಲಂಕಾದ ರಾಷ್ಟಪತಿಗಳ ಈಗ ಏನು ಭಾರತಕ್ಕೆ ವಿಸಿಟ್ ಕೊಡ್ತಾ ಇದ್ದಲ್ಲ ಆ ಸಮಯದಲ್ಲಿ ನೀವು ಅದನ್ನ ರೈಸ್ ಮಾಡ್ರಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಅವರು ಏನ್ ಮಾಡಿದಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ದಾರೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಪ್ರೈಮ್ ಹೇಳಿದ್ದಾರೆ ಗೆ ಹೇಳಿದ್ದಾರೆ ನಾವು ಇಲ್ಲಿ ಏನಪ್ಪ ಅಂದ್ರೆ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಅಥವಾ ಈ ಆರ್ಟಿಕಲ್ ಅನ್ನು ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ ಕಚೋತಿಯೋ ಐಲ್ಯಾಂಡ್ ಅಂದ್ರೆ ಎಲ್ಲಿದೆ ಮತ್ತು ಯಾಕೆ ಅದು ಡಿಸ್ಪ್ಯೂಟೆಡ್ ಆಗಿದೆ ಸೊಡ್ರಿ ಈ ಡಿಸ್ಪ್ಯೂಟ್ ಇರೋದಕ್ಕೆ ಮುಖ್ಯ ಕಾರಣ ಏನು ಮತ್ತೆ ಕಚ್ಚೆತಿಯೋ ಐಲ್ಯಾಂಡ್ ಎಲ್ಲಿ ಬರುತ್ತೆ ಅದರ ಮಹತ್ವವೇನು ಯಾಕೆ ಇಷ್ಟೊಂದು ಇಲ್ಲಿ ಕಾನ್ಫ್ಲಿಕ್ಟ್ ಇದೆ ಭಾರತ ಮತ್ತೆ ಶ್ರೀಲಂಕಾದ ಮತ್ತೆ ಈ ಜಗಳ ಏನು ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಸೊ ನಡ್ರಿ ಐಲ್ಯಾಂಡ್ ಅನ್ನೋದು ಎಲ್ಲಿದೆಯಪ್ಪ ಅಂದ್ರೆ ಇದು ನೋಡ್ರಿ ಪಾಕ್ ಸ್ಟ್ರೇಟ್ ಅಥವಾ ಪಾಕ್ ಜಲಸಂಧಿ ಅಂತ ನಾವೇನ್ ಕರಿತೀವಲ್ಲ ಈ ಪಾಕ್ ಜಲಸಂಧಿಯಲ್ಲಿದೆ ಸೋಡ್ರಿ ಇದೇನಪ್ಪ ಅಂದ್ರೆ ಜಲಸಂಧಿಯದ ಒಂದು ನಾವೇಡ್ ಮಾಡಿದ್ವಿ ಅಂದ್ರೆ ನಕ್ಷೆ ತಗೊಂಡ್ಬಂದಿದ್ವಿ ಈ ಪಾಕ್ ಜಲಸಂಧಿಯಲ್ಲಿ ಏನಪ್ಪಾ ಅಂದ್ರೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇದೆ ಸೋಡ್ರಿ ಇದು ಏನಪ್ಪಾ ಅಂದ್ರೆ ಕಚೇತಿಯು ಸಣ್ಣ ಐಲ್ಯಾಂಡ್ ಇಲ್ಲಿ ನಮ್ಮದ ಏನಪ್ಪಾ ಅಂದ್ರೆ ರಾಮೇಶ್ವರಂ ಇದೆ ರಾಮೇಶ್ವರ ಹತ್ತತ್ರ ಏನಪ್ಪ ಅಂದ್ರೆ ಕಚ್ಚೇತಿಯು ಸಣ್ಣ ಐಲ್ಯಾಂಡ್ ಇದೆ ಇದು ನೋಡ್ರಿ ಶ್ರೀಲಂಕಾದ ಉತ್ತರ ಉತ್ತರಕ್ಕೆ ಉತ್ತರಕ್ಕಿರುವಂತ ಜಫ್ನಾ ಪ್ರದೇಶದಲ್ಲಿ ಜಫ್ನಾ ಇದೆ ಸೊ ಜಫ್ನಾ ಮತ್ತು ರಾಮೇಶ್ವರದ ಮಧ್ಯೆ ಏನಪ್ಪ ಅಂದ್ರೆ ಈ ಕಚ್ಚೇತೆಯು ಸಣ್ಣ ಒಂದು ದ್ವೀಪ ಬರುತ್ತೆ ಸೊಡ್ರಿ ಇದು ಕಚೇತಿಯು ದ್ವೀಪ ಏನಾಗಿದೆ ಅಂದ್ರೆ ಇದು ಅನ್ಇನ್ಹ್ಯಾಬಿಟೇಟೆಡ್ ಸೊಟ್ರಿ ಅಣ್ಣ ಹಿನ್ಹ್ಯಾಬಿಟೇಟೆಡ್ ಅಂತ ಅಂದ್ರೆ ಇಲ್ಲಿ ಜನ ವಸತಿ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಯಾರು ಕೂಡ ಏನಪ್ಪ ಅಂದ್ರೆ ಜನ ವಸತಿ ಇರ್ತಾ ಇಲ್ಲ ಜೊತೆಗಿದ ಏನಪ್ಪಾ ಅಂದ್ರೆ ಆಫ್ ಶೋರ್ ಐಲ್ಯಾಂಡ್ ಅಂದ್ರೆ ನೋಡ್ರಿ ಸಮುದ್ರದ ತೀರಕ್ಕಿರುವ ಅಥವಾ ಸಮುದ್ರದ ತೀರದ ಪಕ್ಕಕ್ಕಿರುವಂತಹ ಒಂದು ಸಣ್ಣ ದ್ವೀಪವಾಗಿದೆ ಸೊ ಇದು ಅನ್ಇನ್ಹ್ಯಾಬಿಟೇಟೆಡ್ ಇನ್ಹ್ಯಾಬಿಟೇಟೆಡ್ ಅಂದ್ರೆ ಜನವಸತಿ ಇಲ್ಲದ ಮತ್ತೆ ಸಮುದ್ರದ ತೀರಕ್ಕಿರುವಂತಹ ಒಂದು ಸಣ್ಣ ಐಲ್ಯಾಂಡ್ ಪ್ರದೇಶವಾಗಿದೆ ಹಾಗಾದ್ರೆ ಫಸ್ಟ್ ಇದನ್ನ ಯಾರು ನೋಡ್ಕೋತಿದ್ರು ಅಂದ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮತ್ತೆ ಅದಕ್ಕಿಂತ ಮುಂಚೆ ನೋಡ್ರಿ ಈ ಒಂದು ಕಚೇತಿಯ ಏನು ಒಂದು ಸಣ್ಣ ದ್ವೀಪ ಇದೆಯಲ್ಲ ಇದನ್ನೇನಪ್ಪ ಏನಪ್ಪ ಅಂದ್ರೆ ರಮಾನಂದ್ ಕಿಂಗ್ ನೋಡ್ಕೋತಿದ್ರು ಸುಡ್ರಿ ಇಲ್ಲಿ ರಮಾಣ್ ಕಿಂಗ್ ಅಂದ್ರೆ ರಾಮನಾಥಪುರಂ ಅಥವಾ ರಾಮೇಶ್ವರದ ರಾಜ ಏನಿದಾರಲ್ಲ ಆ ರಾಮೇಶ್ವರದ ರಾಜ ಏನ್ ಮಾಡ್ತಿದ್ರು ಅಂದ್ರೆ ಈ ದ್ವೀಪವನ್ನ ನೋಡ್ಕೊಳ್ತಾ ಇದ್ರು ಹಾಗಾದ್ರೆ ಕಚೇತಿವ ದ್ವೀಪವನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಸೋಡ್ರಿ ಮೀನುಗಾರ ಏನ್ ಮೀನ್ ಹಿಡಿಯೋದಕ್ಕೆ ಸಮುದ್ರಿದ್ರಲ್ಲ ಅವರು ತಮ್ಮ ಬಲೆಗಳೇನಿರುತ್ತೆ ಮೀಲಿ ಮೀನ್ ಹಿಡಿಯೋದಕ್ಕೆ ತಮ್ಮ ಬಲೆಗಳೇನಿರುತ್ತಲ್ಲ ಆ ಬಲೆಗಳನ್ನ ಒಡಗೋದಕ್ಕೋಸ್ಕರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಕಚೇತಿವ ಪ್ರದೇಶವನ್ನ ಬಳಸ್ಕೋತಿದ್ರು ಅಂದ್ರೆ ಫಿಶರ್ಮ್ಯಾನ್ಸ್ ತಮ್ದೇನ್ ಫಿಶಿಂಗ್ ನೆಟ್ಸ್ ಇದೆಯಲ್ಲ ಅದನ್ನ ಡ್ರೈ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಒಣಗಿಸ್ಕೋಸ್ಕರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಚೇತಿಯು ಐಲ್ಯಾಂಡ್ ಅನ್ನ ಅಥವಾ ಸಣ್ಣ ದ್ವೀಪವನ್ನು ಇಲ್ಲಿ ಬಳಗಿಸ್ತಿದ್ರು ಸೊಡ್ರಿ ಬ್ರಿಟಿಷರ ಒಂದು ಆಡಳಿತ ಅವಧಿಯಲ್ಲಿ ಅಥವಾ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಏನಪ್ಪಾ ಅಂದ್ರೆ ಈ ಕಚೇತಿಯು ಏನೊಂದು ಪ್ರದೇಶ ಇದೆಯಲ್ಲ ಇದನ್ನೇನ್ ಮಾಡ್ತಿದ್ರಪ್ಪ ಅಂದ್ರೆ ಭಾರತ ಮತ್ತೆ ಶ್ರೀಲಂಕಾ ಜಂಟಿಯಾಗಿ ಏನ್ ಮಾಡ್ತಿತ್ತು ಅಂದ್ರೆ ಆಡಳಿತ ನಡೆಸಿತ್ತು ಇಲ್ಲಿ ನೋಡ್ರಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಏನಪ್ಪ ಅಂದ್ರೆ ಭಾರತ ಮತ್ತೆ ಶ್ರೀಲಂಕಾ ಇದನ್ನ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಜಂಟಿಯಾಗಿ ಆಳ್ವಿಕೆಯನ್ನ ನಡೆಸ್ತಿತ್ತು ಆದ್ರೆ ನೋಡ್ರಿ ಯಾವಾಗ ನಮಗೆ ಸ್ವತಂತ್ರ ಬಂತು ಎಸ್ಪೆಷಲಿ ಸ್ವತಂತ್ರ ಬಂದ ಮೇಲೆ ಏನಪ್ಪ ಅಂದ್ರೆ ಅರ್ಲಿ ಟ್ವೆಂಟಿ ಏತ್ ಸೆಂಚುರಿ ಅಥವಾ ನಾವೇನ್ ಹೇಳ್ಬೋದಂದ್ರೆ ಇಪ್ಪತ್ತನೇ ಶತಮಾನದ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಶ್ರೀಲಂಕಾ ಈ ಒಂದು ಪ್ರದೇಶದ ಮೇಲೆ ಏನ್ ಮಾಡ್ತಂದ್ರೆ ತನ್ನ ಹಕ್ಕನ್ನ ಚಲಾವಣೆ ಮಾಡಕ್ ನಿಲ್ತು ಅಂದ್ರೆ ಇದ್ರ ಮೇಲೆ ಏನಪ್ಪಾ ಅಂದ್ರೆ ನನ್ನ ಟೆರಿಟರಿ ಹಕ್ಕಿದೆ ನನ್ನ ಪ್ರಾದೇಶಿಕ ಹಕ್ಕಿದೆ ಯಾವ್ದು ಕಚೇತಿಯು ಐಲ್ಯಾಂಡ್ ಮೇಲೆ ನನ್ನ ಪ್ರದೇಶದ ಹಕ್ಕಿದೆ ಅಂತ ಹೇಳ್ತು ಅದಕ್ಕೋಸ್ಕರ ನೋಡ್ರಿ ನಮ್ಮ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಎಪ್ಪತ್ನಾಲ್ಕರಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ದ್ವೀಪವನ್ನ ಏನ್ ಮಾಡ್ತಂದ್ರೆ ಅಫಿಷಿಯಲ್ ಆಗಿ ಶ್ರೀಲಂಕಾಕ್ಕೆ ಬಿಡ್ತು ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಮತ್ತೆ ಶ್ರೀಲಂಕಾ ದೇಶಗಳು ಎರಡೂ ಸೇರ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಈ ಕಚೇತಿಯುವ ದ್ವೀಪ ಏನಿದೆಯಲ್ಲ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಶ್ರೀಲಂಕಾಗೆ ಒಪ್ಸಿದ್ವಿ ಸೋಡ್ರಿ ಈ ಒಪ್ಪಂದ ಆದ್ಮೇಲೂ ಕೂಡ ಏನಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಪ್ಪಂದ ಆಯ್ತು ಆಮೇಲೆ ಒಪ್ಪಂದ ಆದ್ಮೇಲನು ಕೂಡ ಏನಪ್ಪ ಅಂದ್ರೆ ಎರಡೂ ಕಡೆಗಳಿಂದ ಏನಾಗ್ತಿ ಅಂದ್ರೆ ಮೀನುಗಾರಿಕೆ ನಡೀತಿತ್ತು ಅಂದ್ರೆ ಇಲ್ಲಿನ ಮೀನುಗಾರರು ಕಚೇತಿಯು ದ್ವೀಪವನ್ನ ದಾಟಿ ಜಫ್ನಾ ಕಡೆಗೆ ಹೋಗಿ ಮೀನುಗಾರಿಕೆಯನ್ನ ಮಾಡ್ತಿದ್ರೆ ಇಲ್ಲಿಂದ ಮೀನುಗಾರ ಏನಿದ್ರ ಅವ್ರು ಇಲ್ಲಿ ಬಂದ ಏನಪ್ಪಾ ಅಂದ್ರೆ ಮೀನುಗಾರಿಕೆನ ಮಾಡ್ತಾ ಇದ್ರು ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಅಂದ್ರೆ ಆದ್ಮೇಲೆ ಎಪ್ಪತ್ತಾರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಎಕ್ಸ್ಚೇಂಜ್ ಆಫ್ ಲೆಟರ್ಸ್ ಅನ್ನ ಮಾಡ್ಕೊಂತೀವಿ ಅಂದ್ರೆ ಅದ್ರ ಅಗ್ರಿ ಅಗ್ರಿಮೆಂಟ್ ಏನಿರುತ್ತಲ್ಲ ಅದನ್ನ ಅಫಿಷಿಯಲ್ ಆಗಿ ನಾವು ಚೇಂಜ್ ಮಾಡಿಕೊಂಡು ಅಗ್ರಿಮೆಂಟ್ ಅನ್ನ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಎರಡೂ ಕಡೆಯಿಂದ ನೀವು ಮೀನನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ಶ್ರೀಲಂಕಾ ಕಡೆಯಿಂದನು ಏನಾಗಬಾರ್ದಪ್ಪ ಅಂದ್ರೆ ಮೀನುಗಾರಿಕೆ ಆಗ್ಬಾರ್ದು ಜೊತೆಗೆ ಭಾರತದಿಂದ ಭಾರತದ ಕಡೆಯಿಂದ ಏನಪ್ಪ ಅಂದ್ರೆ ಮೀನುಗಾರರು ಬಂದಿಲ್ಲಿ ಇಲ್ಲಿ ಮೀನುಗಾರಿಕೆಯನ್ನು ನಡೆಸಬಾರ್ದು ಅಂತ ಹೇಳ್ತಾರೆ ಯಾವಾಗ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ನಾವ್ ಅಂದ್ರೆ ಈ ಒಂದು ಎಕ್ಸ್ಚೇಂಜ್ ಆಫ್ ಲೆಟರ್ಸ್ ಅಲ್ಲಿ ಹೇಳ್ತೀವಿ ಅವ ಅಲ್ಲಿ ಅಲ್ಲಿ ಅಷ್ಟಾದ್ರೂ ಕೂಡ ನೋಡ್ರಿ ಮೀನುಗಾರ ಏನಪ್ಪ ಅಂದ್ರೆ ಭಾರತದಿಂದನೂ ಮೀನುಗಾರಿಕೆ ಮಾಡ್ತಿರ್ತಾರೆ ಶ್ರೀಲಂಕಾದಿಂದನೂ ಮೀನುಗಾರಿಕೆ ಮಾಡ್ತಿರ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕೂಡ ಏನಪ್ಪ ಅಂದ್ರೆ ಭಾರತದ ಮೀನುಗಾರರು ಇಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾರೆ ಶ್ರೀಲಂಕಾದ ಮೀನುಗಾರರು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಮೀನುಗಾರಿಕೆನ ಮಾಡ್ತಾರೆ ಅದಾದ್ಮೇಲೆ ನೋಡ್ರಿ ಎರಡು ದೇಶಗಳು ಏನಿರುತ್ತೆ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಅನ್ನು ನಾವು ಮಾಡ್ಕೊಳೋಣ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ನಮಗೆ ಸಮುದ್ರ ಎಲ್ಲಿವರೆಗೂ ಆಕ್ಸೆಸ್ ಇದೆ ಈಗ ನೋಡ್ರಿ ಭಾರತ ಮತ್ತೆ ಶ್ರೀಲಂಕಾ ಅಂದ್ರೆ ತುಂಬಾ ಹತ್ತಿರದ ದೇಶಗಳಾಗಿರೋದ್ರಿಂದ ಏನಪ್ಪ ಅಂದ್ರೆ ಸಮುದ್ರ ಪ್ರದೇಶ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಭಾರತಕ್ಕೆ ಮತ್ತೆ ಶ್ರೀಲಂಕಾದ ಮಧ್ಯೆ ಎಷ್ಟು ಸಮುದ್ರ ಪ್ರದೇಶ ನಮ್ದು ಎಷ್ಟು ಸಮುದ್ರ ಪ್ರದೇಶ ಅವರದು ಯಾಕಂದ್ರೆ ನೋಡ್ರಿ ರಾಷ್ಟ್ರೀಯ ಭದ್ರತೆಗಿರ್ಬೋದು ಇನ್ನೊಂದಕ್ಕೆ ಇರ್ಬೋದು ಯಾವುದಕ್ಕಾದರೂ ಕೂಡ ಏನಪ್ಪಾ ಅಂದ್ರೆ ಸಮುದ್ರ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಹಾಗಾಗಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತ ಅವರು ಹೇಳ್ತಾರೆ ಅದಾದ್ಮೇಲೆ ನೋಡ್ರಿ ಎರಡು ದೇಶಗಳ ಮೀನುಗಾರರು ಕೂಡ ಏನಪ್ಪಾ ಅಂದ್ರೆ ಈ ಕಚೇತಿಯು ದ್ವೀಪ ಅದ್ರ ಪಕ್ಕದಲ್ಲಿ ಮತ್ತೆ ಅದನ್ನ ದಾಟಿ ಏನ್ ಮಾಡ್ತಿರ್ತಪ್ಪ ಅಂದ್ರೆ ಮೀನುಗಾರಿಕೆಯನ್ನ ಮಾಡ್ತಿರ್ತಾರೆ ಆದ್ರೆ ನೋಡ್ರಿ ಯಾವುದೇ ತರ ಅಂತ ವಿವಾದ ಇರಲ್ಲ ಯಾಕಂದ್ರೆ ಮೀನುಗಾರಿಕೆ ಯಾವುದೇ ತರ ಬೌಂಡ್ರಿ ಇರಲ್ಲ ಅಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲೇ ನೀವು ಮೀನುಗಾರಿಕೆಯನ್ನು ಮಾಡಬೇಕು ಇಲ್ಲಿ ಮಾಡಬಾರದು ಈ ತರದ ಏನಪ್ಪ ಅಂದ್ರೆ ಯಾವುದೇ ಕೂಡ ಬೌಂಡ್ರಿ ಅವಕಾಶ ಮೀನುಗಾರಿಕೆ ಇರಲ್ಲ ಆದ್ರೆ ನೋಡ್ರಿ ಈ ಒಂದು ದ್ವೀಪದ ಮೇಲಿನ ಇಶ್ಯೂ ಯಾವಾಗ ಜಾಸ್ತಿ ಆಗತ್ತಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಜಾಸ್ತಿ ಆಗತ್ತೆ ಸೊಡ್ರಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಏನಾಯ್ತಪ್ಪ ಅಂದ್ರೆ ಫಸ್ಟ್ ಈಲಂ ವಾರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಒಂದು ಎಲ್ ಟಿ ಟಿ ಮತ್ತೆ ಏನಪ್ಪ ಅಂದ್ರೆ ಈ ಒಂದು ಶ್ರೀಲಂಕಾದ ಸರ್ಕಾರ ಏನಿದೆ ಈ ಶ್ರೀಲಂಕಾದ ಸರ್ಕಾರ ಮಧ್ಯೆ ಏನಾಗತ್ತಪ್ಪ ಅಂದ್ರೆ ತಮಿಳ್ ಈಲಂ ವಾರ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ತಮಿಳ್ ಈಲಂ ವಾರ್ ಸ್ಟಾರ್ಟ್ ಆಗುತ್ತೆ ಅದ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಯಾವುದೇ ತರನಂತ ಯುದ್ಧದ ಈ ಒಂದು ಖಚೇತಿಯು ದ್ವೀಪದ ಮೇಲೆ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಏನಂದ್ರೆ ವಿವಾದಗಳಿರಲಿಲ್ಲ ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತಲ್ಲ ಅವಾಗಿಂದೂ ಕೂಡ ಏನಂದ್ರೆ ಈ ಒಂದು ವಿವಾದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಒಂದು ತಮಿಳ್ ಈಲಂ ವಾರ್ ಏನಿದೆಯಲ್ಲ ಇದು ಯಾರ ಮಧ್ಯೆ ಆಗುತ್ತಪ್ಪ ಅಂದ್ರೆ ಎಲ್ ಟಿ ಟಿಇಿ ಲಿಬರೇಷನ್ ಆಫ್ ತಮಿಳು ಟೈಗರ್ಸ್ ಈಲಂ ಮತ್ತೆ ಏನಪ್ಪಾ ಅಂದ್ರೆ ಶ್ರೀಲಂಕನ್ ಗವರ್ಮೆಂಟ್ ಏನಿದೆ ಈ ಶ್ರೀಲಂಕನ್ ಸಿವಿಲಿಯನ್ ಗವರ್ಮೆಂಟ್ ಮಧ್ಯೆ ಅಥವಾ ಶ್ರೀಲಂಕಾದ ಸರ್ಕಾರದ ಮಧ್ಯೆ ಏನಪ್ಪ ಅಂದ್ರೆ ನಾಲ್ಕು ಇಲಿಯಂ ವಾರ್ ಆಗುತ್ತೆ ಸೊ ಸೊಡ್ರಿ ನಾಲ್ಕನೇ ಇಲಂ ವಾರ್ ಯಾವಾಗ ಎಂಡ್ ಆಗುತ್ತಪ್ಪ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎಂಡ್ ಆಗುತ್ತೆ ಅವಾಗ ಏನಪ್ಪ ಅಂದ್ರೆ ಎಲ್ ಟಿ ಟಿ ಎ ಮುಖ್ಯಸ್ಥರಾದಂತ ಪ್ರಭಾಕರ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಂದು ಹಾಕ್ತಾರೆ ಸೋಡ್ರಿ ಇದೊಂದು ಏನಂದ್ರೆ ನಾಗರಿಕ ಯುದ್ಧ ಆಗಿತ್ತು ಅಂದ್ರೆ ಅಲ್ಲಿ ಶ್ರೀಲಂಕಾ ಸರ್ಕಾರ ಮತ್ತೆ ಅಲ್ಲಿರುವಂತಹ ತಮಿಳಿಯನ್ಸ್ ಮಧ್ಯೆ ಆದಂತಹ ಒಂದು ನಾಗರಿಕ ಸಿಂಹಳಿಯರು ಮತ್ತೆ ತಮಿಳಿಯರನ ಮಧ್ಯೆ ಆದಂತಹ ಒಂದು ನಾಗರಿಕ ಅದು ಯಾವಾಗ ಎಂಡ್ ಆಗುತ್ತಪ್ಪ ಅಂದ್ರೆ ಹತ್ತೊಂಬತ್ ನೂರ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮುಗಿಯುತ್ತೆ ಇದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶ್ರೀಲಂಕಾದ ಏನು ಮೀನುಗಾರ ಇರ್ತಾರಲ್ಲ ಅವ್ರೇನ್ ಅಂದ್ರೆ ಕಚ್ಚೆತ್ತಿಯುವ ಪ್ರದೇಶ ಮೀಕ್ ಸೇರಿತು ಸೊ ಇಲ್ಲಿ ಯಾವುದೇ ತರನಾಗಿ ಭಾರತದ ಮೀನುಗಾರರು ಮೀನುಗಾರಿಕೆಯನ್ನ ಮಾಡಬಾರ್ದು ಅಂತ ನಮ್ಮ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೇರಿಕೆನ ಹೇರ್ತಾರೆ ಯಾರು ಶ್ರೀಲಂಕಾದ ಮೀನುಗಾರನ ಮೇಲೆ ಹೇರಿಕೆಯನ್ನ ಹೇರ್ತಾರೆ ಜೊತೆಗೆ ನೋಡ್ರಿ ನಮ್ಮ ದೇಶದ ಮೀನುಗಾರ ಯಾರಿದ್ದಾರೆ ಅವ್ರೇನಾದ್ರೂ ಏನಪ್ಪ ಅಂದ್ರೆ ಈ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ ಏನಿದೆ ಮ್ಯಾರಿ ಟೈಮ್ ಬೌಂಡ್ರಿ ಲೈನ್ ಏನಿದೆಯಲ್ಲ ಅದನ್ನ ದಾಟ್ಕೊಂಡು ಹೋದ್ರೆ ಯಾವಾಗ್ಲೂ ನೋಡ್ರಿ ಶ್ರೀಲಂಕಾದ ನೇವಿ ಏನಿದೆ ಈ ನೌಕಾಪಡೆ ಏನಿದೆಯಲ್ಲ ಅದು ಇರುತ್ತೆ ನಮ್ಮ ದೇಶದ ಯಾರಾದ್ರೂ ಮೀನುಗಾರರು ನೋಡ್ರಿ ಈ ಒಂದು ಕಚೇತಿಯುವ ಪ್ರದೇಶವನ್ನ ದಾಟಿ ಮುಂದಕ್ಕೆ ಹೋಯ್ತು ಅಥವಾ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನ್ ಅನ್ನ ಹೋಯ್ತು ಅಂದ್ರೆ ಶ್ರೀಲಂಕಾದ ನೌಕಾಪಡೆಗಳ ಏನ್ ಅಂದ್ರೆ ನಮ್ಮ ಮೀನುಗಾರರ ಮೇಲೆ ಏನ್ ಮಾಡತಪ್ಪ ಅಂದ್ರೆ ದಾಳಿಯನ್ನ ಮಾಡುತ್ತೆ ಸೊ ನೋಡ್ರಿ ಯಾವ ತಾರನ ಅಂತ ದಾಳಿಗಳನ್ನ ಮಾಡತಂದ್ರೆ ಫಸ್ಟ್ ಮೀನುಗಾರ ಹೋದವ್ರನ್ನ ಬಂಧನ ಮಾಡುತ್ತೆ ಒಂದು ಬಂಧನವನ್ನ ಮಾಡುತ್ತೆ ಅಥವಾ ಎರಡನೇದೇನ್ ಮಾಡತ್ತಪ್ಪ ಅಂದ್ರೆ ಅವರ ಒಂದು ಹಡಗಣ್ಣ ಏನಿರುತ್ತಲ್ಲ ಅದನ್ನ ಡಿಸ್ಟ್ರಾಯ್ ಮಾಡುತ್ತೆ ಅದನ್ನ ಅದನ್ನ ಮಾಡುತ್ತೆ ಈ ತರನಾಗ ಅಂದ್ರೆ ನಮ್ಮ ದೇಶದ ಮೀನುಗಾರ ಯಾರಾದ್ರೂ ಕಚೇತಿಯು ಒಂದು ಐಲ್ಯಾಂಡ್ ಅಥವಾ ದ್ವೀಪ ಪ್ರದೇಶವನ್ನು ದಾಟೋದ್ರೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಶ್ರೀಲಂಕಾದ ನೇವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಒಂದು ಮೀನುಗಾರನ ಬಂಧನ ಮಾಡತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಅಥವಾ ಅವರ ಒಂದು ನೆಟ್ಸ್ ಏನಿರುತ್ತೆ ಅಥವಾ ಏನಿರುತ್ತಲ್ಲ ಆ ಹಡಗನ್ನ ಏನ್ ಮಾಡ್ತಾರ್ರೆ ಅವರು ಹಾಳು ಮಾಡಿ ಕಳಿಸ್ತಾರೆ ಹಾಗಾಗಿ ನೋಡ್ರಿ ತಮಿಳುನಾಡಿನ ಸಿಎಂ ಏನ್ ಹೇಳಿದಾರೆ ಅಂದ್ರೆ ಹೆಂಗಿದ್ರು ಶ್ರೀಲಂಕಾದ ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ವಿಸಿಟ್ ಅನ್ನ ಕೊಟ್ಟಿದ್ರೆ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಈ ಕಚೇತಿಯೋ ಸಮುದ್ರ ಪ್ರದೇಶ ಏನಿದೆ ಅಥವಾ ಕಚೇತಿಯೋ ದೀಪ ಪ್ರದೇಶ ಏನಿದೆ ಅಲ್ಲ ಇದರ ಒಂದು ವಿವಾದವನ್ನ ನೀವು ತೆಗೀರಿ ಅಥವಾ ಇದನ್ನ ನೀವೇನಪ್ಪ ಅಂದ್ರೆ ಅಲ್ಲಿನ ರಾಷ್ಟ್ರಪತಿಗಳ ಗಮನಕ್ಕೆ ತಗೊಂಬರ್ರಿ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ನೋಡ್ರಿ ಈ ವಿವಾದಗಳು ಯಾಕೆ ಯಾಕಂದ್ರೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಯಾವ ತರನಾಗಿ ಭೂ ಗಡಿಗಳಿದೆಯಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಜಲಗಡಿಗಳಿದೆ ಸೊ ಸೊಡ್ರಿ ನೀವು ಅವಾಗವಾಗ ನ್ಯೂಸ್ ಅಲ್ಲಿ ಕೇಳ್ತೀರ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಅಂತ ಅಂದ್ರೆ ಸೌತ್ ಚೈನಾ ಸೀ ದಲ್ಲಿ ಅಥವಾ ದಕ್ಷಿಣ ಚೀನಾ ಸೀ ದಲ್ಲಿ ಸಮುದ್ರದಲ್ಲಿ ನೋಡ್ರಿ ಬಹಳಷ್ಟು ದ್ವೀಪ ಸಮುದ್ರಗಳಿರೋದ್ರಿಂದ ಏನಪ್ಪಾ ಅಂದ್ರೆ ಒಂದಕ್ಕೊಂದು ಅವಾಗ ಡಿಸ್ಪ್ಯೂಟ್ ಆಗುತ್ತೆ ಇದನ್ನ ಬಗೆಹರಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಎರಡರಲ್ಲಿ ಏನ್ ಮಾಡ್ತಾರಂದ್ರೆ ಈ ಒಂದು ಯುಎನ್ ಕ್ಲಾಸ್ ಅನ್ನ ಸೈನ್ ಮಾಡ್ತಾರೆ ನೋಡ್ರಿ ನೂರ ಎಂಬತ್ತೆರಡರಲ್ಲಿ ಏನಪ್ಪ ಅಂದ್ರೆ ಯು ಎನ್ ಕ್ಲಾಸ್ ಸೊ ಯು ಎನ್ ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಅಂತ ಕರಿತೀವಿ ಅಂದ್ರೆ ಸಮುದ್ರಗಳ ಮೇಲಿನ ಕಾನೂನು ಅಂತ ಕರಿತೀವಿ ಈ ಒಂದು ಕಾನೂನು ಯಾವಾಗ ಜಾರಿಗೆ ಬರುತ್ತಪ್ಪ ಅಂದ್ರೆ ಹತ್ತೊಂಬತ್ತೂರ ಎಂಬತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಹಾಗಾದ್ರೆ ಈ ಕಾನೂನುಗಳಲ್ಲಿ ಯಾವ ತರನಾಗಿ ಇಲ್ಲಿ ನಮ್ಮ ಗಡಿಗಳನ್ನ ಡಿವೈಡ್ ಮಾಡಿದಾರೆ ಅಂದ್ರೆ ನೋಡ್ರಿ ಸೊ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಇಂಟರ್ನಲ್ ವಾಟರ್ ಅಂದ್ರೆ ಈಗ ನಮ್ಮ ಗಡಿ ಪ್ರದೇಶಕ್ಕೆ ಹತ್ತಿರತ್ತೆ ಈಗ ನಮ್ಮ ಸಮುದ್ರ ತೀರಕ್ಕೆ ಹತ್ತಿರುತ್ತಲ್ಲ ಆ ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಕರಿತೀವಿ ಪ್ರತಿಯೊಂದು ದೇಶನೂ ಕೂಡ ಏನಪ್ಪ ಅಂದ್ರೆ ಅದ್ರ ಇಂಟರ್ನಲ್ ವಾಟರ್ ಅನ್ನ ಅವರು ಗುರುತು ಮಾಡಬೇಕಾಗತ್ತೆ ಸೊ ಅದು ಬೇಸ್ ಲೈನ್ ಆಗುತ್ತೆ ಸೊ ನೋಡ್ರಿ ಇಲ್ಲಿಂದ ಟ್ವೆಲ್ ನಾಟಿಕೈಲ್ ಮೈಲ್ಸ್ ಏನಿದೆಯಲ್ಲ ಅದನ್ನ ಏನಂತ ಕರಿತಾರಪ್ಪ ಅಂದ್ರೆ ಟೆರಿಟೋರಿಯಲ್ ಟಿ ಎ ಸಿ ಅಂತ ಕರೀತಾರೆ ಸೊ ಈ ಬೇಸ್ ಲೈನ್ ಇಂದ ಇಪ್ಪತ್ನಾಲ್ಕು ನಾಟಿಕೈಲ್ ಮೈಲ್ ವರ್ಗು ಇರುವಂತ ಒಂದು ಪ್ರದೇಶವನ್ನ ಅಥವಾ ಟೆರಿಟೋರಿಯಲ್ ಸಿ ಇಂದ ಹನ್ನೆರಡು ನಾಟಿಕೈಲ್ ಮೈಲ್ ಇರುವಂತಹ ಪ್ರದೇಶವನ್ನ ಕಂಟಿಂಜಿಯನ್ಸ್ ಜೋನ್ ಅಂತ ಕರಿತಾರೆ ಇದಾದ್ಮೇಲೆ ನೋಡ್ರಿ ಈ ಒಂದು ಟೆರಿಟೋರಿಯಲ್ ಇಂದ ಏನಪ್ಪ ಅಂದ್ರೆ ಎಲ್ಲಿವರೆಗೂ ಅಪ್ಪ ಅಂದ್ರೆ ಈ ಒಂದು ಎರಡ್ನೂರು ಬೇಸ್ ಲೈನ್ ಇಂದ ಎರಡ್ನೂರು ನಾಟಿಕೈಲ್ ಮೈಲ್ ವರ್ಗೂ ಇರುವಂತದ್ದು ಅಥವಾ ಟೆರಿಟೋರಿಯಲ್ ಸಿ ಪ್ರದೇಶದಿಂದ ನೋಡ್ರಿ ನೂರ ಎಂಬತ್ತೆಂಟು ನಾಟಿಕೈಲ್ ಮೈಲ್ ಪ್ರದೇಶ ಅವ್ರು ಏನಂತ ಕರೀತಾರೆ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ ಇದಾದ್ಮೇಲೆ ಮುಂಬರುವಂತದ್ ನೋಡ್ರಿ ಸೀಸ್ ಅಂತ ನಾವು ಕರಿತೀವಿ ಅಂದ್ರೆ ನೂರು ನಾಟಿಕೈಲ್ ಮೈಲ್ಸ್ ಆದ್ಮೇಲೆ ಬರುವಂತ ಪ್ರದೇಶವನ್ನು ನಾವು ಹೈ ಸೀಸ್ ಅಂತ ಕರಿತೀವಿ ಹಾಗಾದ್ರೆ ಪ್ರತಿಯೊಂದು ಪ್ರದೇಶದ ಪ್ರಾಮುಖ್ಯತೆ ಏನು ಮತ್ತೆ ಅಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಸ್ವಾಯತ್ತತೆಯನ್ನು ಕೊಟ್ಟಿದ್ದಾರೆ ಇಂಟರ್ನಲ್ ವಾಟರ್ಸ್ ಅಲ್ಲಿ ನಮಗಿರುವಂತಹ ಅಧಿಕಾರಗಳೇನು ಟೆರಿಟೋರಿಯಲ್ ಸಿ ಅಲ್ಲಿ ನಮಗಿರುವಂತಹ ಅಧಿಕಾರಗಳೇನು ಕಂಟೈನ್ಯ ಜೋನ್ ಅಲ್ಲಿ ನಾವೆಲ್ಲ ಏನ್ ಮಾಡಬಹುದು ಮತ್ತೆ ಯಾರಾದರೂ ನಮ್ಮ ಪ್ರದೇಶಕ್ಕೆ ಬಂದ್ರೆ ಏನಾದರೂ ಶಿಕ್ಷೆ ಆಗುತ್ತಾ ಜೊತೆಗೆ ನೋಡ್ರಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆಯಲ್ಲ ಅಲ್ಲಿ ಯಾವ ತರ ಅಂತ ಕೆಲಸಗಳು ನಡೆಯುತ್ತೆ ಅದಾದ್ಮೇಲೆ ಸೀಸ್ ಅಂದ್ರೆ ಏನು ಮತ್ತೆ ನಮಗೆ ಏನು ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ ನೋಡ್ರಿ ಎಲ್ಲ ಒಂದು ರಾಜ್ಯಗಳು ಏನಿರುತ್ತಲ್ಲ ಅಥವಾ ಎಲ್ಲ ದೇಶಗಳು ಏನಪ್ಪಾ ಅಂದ್ರೆ ತನ್ನ ಬೇಸ್ ಲೈನ್ ಅಲ್ಲಿ ಡಿಟರ್ಮೈನ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಒಂದೊಂದು ಏನಪ್ಪ ಅಂದ್ರೆ ಝೋನ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ನೋಡ್ರಿ ಇಂಟರ್ನಲ್ ವಾಟರ್ಸ್ ಅಲ್ಲಿ ಯಾವ ತರ ಅಂತ ಅಧಿಕಾರ ಇರುತ್ತೆ ಅಂದ್ರೆ ಸೊ ನೋಡ್ರಿ ಇಂಟರ್ನಲ್ ವಾಟರ್ಸ್ ಅಲ್ಲಿ ನಿಮ್ಗೆ ಯಾವ ತರನಂತ ಅಧಿಕಾರ ಇರುತ್ತಪ್ಪ ಅಂದ್ರೆ ನಿಮಗೆ ಭೂಮಿಯ ಮೇಲೆ ಯಾವ ತರನ ಅಂತ ಅಧಿಕಾರ ಇರುತ್ತೆ ಅಂದ್ರೆ ನಿಮ್ಮ ಟೆರಿಟೋರಿಯಲ್ ಪ್ರದೇಶದ ಮೇಲೆ ಯಾವ ತರನಂತ ಅಧಿಕಾರ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ದೇಶದ ಭೂಮಿಯ ಮೇಲೆ ನಮ್ಗೆ ಯಾವ ತರನಂತ ಅಧಿಕಾರ ಇರುತ್ತಲ್ಲ ಅದೇ ತರನಂತ ಅಧಿಕಾರವನ್ನು ಅವ್ರು ಏನ್ ಅಂದ್ರೆ ಇಂಟರ್ನಲ್ ವಾಟರ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ನಾವು ನಮ್ಮ ಪ್ರದೇಶ ಮೇಲೆ ಯಾವೆಲ್ಲ ಹಕ್ಕುಗಳನ್ನು ಹೊಂದಿದ್ವಿ ಮೈನಿಂಗ್ ಮಾಡೋದಲ್ಲ ಇನ್ನೊಂದು ಆಕ್ಟಿವಿಟೀಸ್ ಅನ್ನ ಮಾಡ್ಲಿ ಆ ತರದ ಹಕ್ಕುಗಳನ್ನು ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಂಟರ್ನಲ್ ವಾಟರ್ಸ್ ಗೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಟೆರಿಟೋರಿಯಲ್ ಸಿ ಅಂತ ಹಾಗಾದ್ರೆ ಟೆರಿಟೋರಿಯಲ್ ಸಿ ಅಲ್ಲಿ ನಮಗೆ ಏನ್ ಅಧಿಕಾರಗಳಿದೆ ಈ ಒಂದು ಯು ಎನ್ ಕ್ಲಾಜೋ ಅವರು ಏನ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೋಡ್ರಿ ಮಾಡಿದ್ರೆ ಮಾಡಿದ್ರಂದ್ರೆ ಪ್ರತಿಯೊಂದು ಏನು ರಾಜ್ಯ ಇರುತ್ತೆ ಅಥವಾ ಪ್ರತಿಯೊಂದು ದೇಶಕ್ಕೆ ಏನಪ್ಪಾ ಅಂದ್ರೆ ಅದ್ರದ್ದಾದಂತಹ ಸಾರ್ವಭೌಮತೆ ಮತ್ತೆ ಕೊಟ್ಟಿರ್ತಾರೆ ಏನ್ ಜೂರಿಸನ್ ಅನ್ನ ಕೊಟ್ಟಿರ್ತಾರಪ್ಪ ಅಂದ್ರೆ ಈ ರೈಟ್ಸ್ ನೋಡ್ರಿ ಕೇವಲ ಸರ್ಫೇಸಿಗೆ ಅಂದ್ರೆ ಸಮುದ್ರದ ಮೇಲ್ಮೈಗೆ ಮಾತ್ರ ಎಕ್ಸ್ಟೆಂಡ್ ಆಗಿರಲ್ಲ ಬದಲಾಗಿ ಏನಪ್ಪ ಅಂದ್ರೆ ಸಬ್ ಸಾಯಿಲ್ ಅಂದ್ರೆ ಸಮುದ್ರದ ಸಾಯಿಲ್ ಬೆಡ್ ಮತ್ತೇನಪ್ಪ ಅಂದ್ರೆ ಇವನ್ ಏರ್ ಸ್ಪೇಸ್ ಅಂದ್ರೆ ಇಲ್ಲಿ ನ್ಯಾಷನಲ್ ಸ್ಪೇಸ್ ಅಂತ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಯಾವ್ದಾದ್ರು ವಿಮಾನ ಹಾರಾಟಗಳಾಗಬೇಕಾರೆ ನಮ್ಮ ದೇಶದ ಪರ್ಮಿಷನ್ಸ್ ನ ತೆಗೆದುಕೊಂಡು ಅಂದ್ರೆ ಯಾವ ದೇಶದಲ್ಲಿ ಹಾರಾಡ್ತಿರ್ತಾವಲ್ಲ ಆ ದೇಶದ ಪರ್ಮಿಷನ್ಸ್ ನ ತೆಗೆದುಕೊಂಡು ಏನು ಮಾಡ್ಬೇಕಾಗತ್ತೆ ಅಂದ್ರೆ ಬರಬೇಕಾಗತ್ತೆ ಅಂದ್ರೆ ಟೆರಿಟೋರಿಯಲ್ಸ್ ಏನು ನಿಮಗೆ ನೋಡ್ರಿ ಅಧಿಕಾರ ಏನಿರುತ್ತೆ ಅಂದ್ರೆ ಸಮುದ್ರದ ಮೇಲ್ಮೈ ಮೇಲೆ ಅಧಿಕಾರ ಇರುತ್ತೆ ಅದರ ಸಿ ಬೆಡ್ ಮೇಲೆ ಅಂದ್ರೆ ಈಗ ನೀವು ಡೆಪ್ತಾಗಿ ಹೋಗಿ ಅಲ್ಲಿ ಅನಾಲಿಸಿಸ್ ಮಾಡ್ತೀನಿ ಅಂದ್ರೆ ಅಥವಾ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಕೂಡ ನಿಮಗೆ ಅಧಿಕಾರ ಇರುತ್ತೆ ಜೊತೆಗೆ ನೋಡ್ರಿ ಏರ್ ಸ್ಪೇಸ್ ಮೇಲೆ ಅಂದ್ರೆ ಇಲ್ಲಿ ಯಾವುದೇ ತರ ಅಂತ ವಿಮಾನಗಳು ಏನಪ್ಪಾ ಅಂದ್ರೆ ಆ ದೇಶದ ಒಂದು ಅಧಿಕಾರವಿಲ್ಲದೆ ಹಾರಾಟ ಮಾಡುವಂತಿಲ್ಲ ಹಾಗಾಗಿ ನ್ಯಾಷನಲ್ ಏರ್ ಸ್ಪೇಸ್ ಅಂತ ಹೇಳಿದ್ರೆ ಇದನ್ನ ಏನಪ್ಪ ಅಂದ್ರೆ ಕನ್ಸಿಡರೇಷನ್ ಮಾಡ್ತಾರೆ ಕಂಟಿನ್ಯೂಸ್ ಜೋನ್ ಅಲ್ಲಿ ನೋಡ್ರಿ ಏನೇನು ಅಧಿಕಾರಗಳನ್ನು ನಮಗೆ ಕೊಟ್ಟಿರ್ತಾರಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಯಾವೆಲ್ಲ ತೀರ ಪ್ರದೇಶಗಳಿರುತ್ತೆ ಕರಾವಳಿ ತೀರ ಪ್ರದೇಶದ ದೇಶಗಳಿಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ನೀವು ಕೇವಲ ಪ್ರಿವೆಂಟ್ ಮಾಡಂಗಿಲ್ಲ ಪನಿಷ್ಮೆಂಟ್ ಮಾಡಬಹುದು ಇನ್ ಕೇಸ್ ನೋಡ್ರಿ ಯಾವ್ದಾದ್ರೂ ಫಿಸಿಕಲ್ ಏನಾದರೂ ಆಕ್ಟಿವಿಟೀಸ್ ಆಗ್ತಿದ್ರೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳಾಗ್ತಿದ್ರೆ ಅದು ಅಥವಾ ಇಮಿಗ್ರೇಷನ್ಸ್ ಅಂದ್ರೆ ನೋಡ್ರಿ ಇಲ್ಲಿಗಲ್ ಆಗಿ ನಿಮ್ಮ ದೇಶಕ್ಕೆ ಎಂಟ್ರಿ ಆಗ್ತಿದ್ರೆ ಅವರುಗಳನ್ನು ನೀವು ತಡೆಯಡಿಬಹುದು ಅವ್ರಿಗೆ ಶಿಕ್ಷಣ ಕೊಡಿಬಹುದು ಜೊತೆಗೆ ಏನಪ್ಪ ಅಂದ್ರೆ ಸ್ಯಾನಿಟರಿ ಮತ್ತೆ ಕಸ್ಟಮ್ ಲಾಸ್ ಅನ್ನು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಇಲ್ಲಿಗಲ್ ಆಗಿ ಏನಾದ್ರೂ ಟ್ರೇಡ್ ಆಗ್ತಿದ್ರೆ ಅಲ್ಲಿ ನಿಮ್ಮ ಕಸ್ಟಮ್ ಲಾಸ್ ಅನ್ನು ನೀವು ಅಪ್ಲೈ ಮಾಡಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ಅವರಿಗೆ ಶಿಕ್ಷೆಗೆ ಒಳಪಡಿಸಬಹುದು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬರುವಂತ ಝೋನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಏನ್ ಕೋಸ್ಟಲ್ ಸ್ಟೇಟ್ ಇರುತ್ತಲ್ಲ ಅವುಗಳಿಗೆ ಏನಪ್ಪ ಅಂದ್ರೆ ಒಂದು ಸಾವರ್ನ್ ರೈಟ್ ಇರುತ್ತೆ ಅಂದ್ರೆ ಸಾರ್ವಭೌಮತದ ಅಧಿಕಾರಗಳಿರುತ್ತೆ ಸೊ ನೋಡ್ರಿ ಇವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಸಾರ್ವಭೌಮತದ ಅಧಿಕಾರಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಎಕ್ಸ್ಪ್ಲೋರ್ ಮಾಡಬಹುದು ಅಂದ್ರೆ ಏನಾದ್ರೂ ಅನ್ವೇಷಣೆಗಳನ್ನ ಮಾಡಬಹುದು ಅಥವಾ ಎಕ್ಸ್ಪ್ಲೋಯ್ಟ್ ಮಾಡ್ಬೋದು ಅಂದ್ರೆ ಆ ಒಂದು ಏನ್ ವಸ್ತು ಇರುತ್ತಲ್ಲ ಆ ವಸ್ತುವನ್ನ ಯೂಸ್ ಮಾಡ್ಕೊಂಡು ನೋಡ್ರಿ ಇನ್ನೂ ಕೂಡ ಹೆಚ್ಚಿನ ಒಂದ್ ಏನಪ್ಪ ಅಂದ್ರೆ ಅನ್ವೇಷನ್ ಮಾಡದ್ಲಿ ಅಥವಾ ಹೊಸ ಒಂದು ಪ್ರಾಡಕ್ಟ್ ಅನ್ನ ತೆಗೆದಿರ್ಲಿ ಈಗ ಯಾವ ತರನಾಗಿ ನಾವು ಎಕ್ಸ್ಪ್ಲಾಯಿಟ್ ಅನ್ನ ಮಾಡ್ತೀವಲ್ಲ ಆ ತರದ ಎಕ್ಸ್ಪ್ಲಾಯಿಟೇಷನ್ ಅನ್ನ ಮಾಡಬಹುದು ಅಥವಾ ಇಲ್ಲಿ ನಾವು ನೋಡ್ರಿ ಕನ್ಸರ್ವೇಶನ್ ಅಂದ್ರೆ ರಕ್ಷಣೆಯನ್ನ ಕೊಡಬಹುದು ಅಥವಾ ಸಂರಕ್ಷಣೆಯನ್ನು ಮಾಡಬಹುದು ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಮ್ಯಾನೇಜ್ ಮಾಡಬಹುದಾಗಿದೆ ಅದು ನೋಡ್ರಿ ಲಿವಿಂಗ್ ಆದ್ರೂ ಇರ್ಬೋದು ನಾನ್ ಲಿವಿಂಗ್ ಆದ್ರೂ ಇರ್ಬೋದು ಅಂದ್ರೆ ಜೀವ ಇರೋದಾದ್ರೂ ಇರ್ಬೋದು ನಿರ್ಜೀವ ವಸ್ತು ಆದ್ರೂ ಇರ್ಬೋದು ಅವುಗಳಿಗೆ ನಾವೇನ್ ಮಾಡಬಹುದಾಗಿದೆ ಅಂದ್ರೆ ರಕ್ಷಣೆಯನ್ನ ಕೊಡೋದಾಗಿ ಆಗಿದೆ ಯಾವ್ದ್ರಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಇಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ತರದ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋಟ್ ಮತ್ತೆ ಕನ್ಸರ್ವೇಶನ್ಸ್ ಮತ್ತೆ ನ್ಯಾಚುರಲ್ ರಿಸರ್ಚ್ ಏನೇನಿದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀವು ಇಲ್ಲಿ ಸಂರಕ್ಷಣೆ ಮಾಡಬಹುದಾಗಿದೆ ಇದಾದ್ಮೇಲೆ ನೋಡ್ರಿ ಹೈ ಸೀಸ್ ಅನ್ನೋದೇನಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದ್ಮೇಲೆ ಇರುವಂತ ಪ್ರದೇಶವನ್ನು ನಾವು ಹೈ ಸೀಸ್ ಅಂತ ಕರಿತೀವಿ ಇದೇನಪ್ಪ ಅಂದ್ರೆ ಯಾವುದೇ ದೇಶದ ಒಂದು ನ್ಯಾಚುರಲ್ ಜುರಿಸಿಕ್ಷನ್ ಗೆ ಒಳಗಾಗಲ್ಲ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಮನ್ ಹೆರಿಟೇಜ್ ಆಫ್ ಆಲ್ ಹುಮನ್ ಕೈಂಡ್ ಅಂತ ಕರಿತೀವಿ ಅಂದ್ರೆ ಎಲ್ಲಾ ಮಾನವರಿಗಿರುವಂತ ಒಂದು ಕಾಮನ್ ಹೆರಿಟೇಜ್ ಅಂತ ಕರಿತೀವಿ ಎಲ್ಲಾ ಮಾನವರಿಗಿರುವಂತ ಒಂದು ಏನಪ್ಪ ಅಂದ್ರೆ ಕಾಮನ್ ಹೆರಿಟೇಜ್ ಅಥವಾ ಕಾಮನ್ ಪರಂಪರೆ ಅಂತ ನಾವು ಅಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಏನ್ ಬೇಕಾದ್ರೂ ಆಕ್ಟಿವಿಟೀಸ್ ಅನ್ನ ಮಾಡಬಹುದು ಅದೇನಾಗಿರ್ಬೇಕಪ್ಪ ಅಂದ್ರೆ ಮಾನವ ಸಂಪನ್ಮೂಲಕ್ಕೆ ಜೀವ ಸಂಪನ್ಮೂಲಕ್ಕೆ ಅನುಕೂಲಕರವಾದಂತಹ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ನೀವು ಇಲ್ಲಿ ಮಾಡಬಹುದಾಗಿದೆ ನೋಡ್ರಿ ಈ ತರನಾಗಿ ನಾವು ಇವೆಂಟ್ ಕ್ಲಾಸ್ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ದ್ವೀಪ ಪ್ರದೇಶಗಳೇನಿದೆ ಅಲ್ಲಿ ನಮಗೆ ಸಮಸ್ಯೆ ಆಗ್ತಿದೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕಚತಿಯೋ ಐಲ್ಯಾಂಡ್ ಅನ್ನ ನೀವು ತೆಗೆದುಕೊಂಡ್ರೆ ಕಚಾತಿಯೋ ದ್ವೀಪನ ತೆಗೆದುಕೊಂಡ್ರೆ ಅದು ಟ್ವೆಲ್ ನಾಟಿಕಲ್ ಮೈಲ್ಸ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಶ್ರೀಲಂಕಾದಿಂದ ಟ್ವೆಲ್ ನಾಟಿಕಲ್ಸ್ ಬರುತ್ತೆ ಮತ್ತೆ ಭಾರತದಿಂದನೂ ಕೂಡ ಅದು ಟ್ವೆಲ್ ನಾಟಿಕಲ್ ಮೆಲ್ಸ್ ಒಳಗಡೆ ಬರುತ್ತೆ ಹಾಗಾದ್ರೆ ಈ ದ್ವೀಪ ನ್ಯಾಯವಾಗಿ ಯಾರಿಗೆ ಸೇರ್ಬೇಕು ಯಾಕಂದ್ರೆ ಭಾರತ ಏನಂತಂದ್ರೆ ಈ ದ್ವೀಪ ನನಗ್ ಸೇರ್ಬೇಕಂತ ನಾವು ಹೇಳಿದ್ರೆ ಶ್ರೀಲಂಕನ್ ಸಹ ಹೇಳ್ತಾರೆ ಅಂದ್ರೆ ಈ ದ್ವೀಪ ನನಗ್ ಸೇರ್ಬೇಕಂತ ಅವ್ರು ವಾದ ಮಾಡ್ತಾರೆ ಇಬ್ರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಕಾನೂನು ಏನಿದೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಏನಿದೆ ಅಲ್ಲ ಈ ಸಿ ಪ್ರಕಾರನೇ ಅಥವಾ ಈ ಒಂದು ಕಾನೂನಿನ ಪ್ರಕಾರ ಏನಪ್ಪ ಅಂದ್ರೆ ತಮ್ಮ ಹಕ್ಕನ್ನ ಮಂಡಿಸುತ್ತಾರೆ ನೋಡ್ರಿ ಈ ಕಾನೂನು ಬಂದ ಕೂಡ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳು ಜಟಿಲವಾಗಿದೆ ಆ ಸಮಸ್ಯೆಗಳು ಏನಪ್ಪಾಂದ್ರೆ ಇಲ್ಲಿವರೆಗೂ ಕೂಡ ಸಾಲ್ವ್ ಆಗಿಲ್ಲ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದು ಇದೆ ಅಂದ್ರೆ ಇಟ್ಸ್ ಅಬೌಟ್ ಏನಪ್ಪ ಅಂದ್ರೆ ಈಗ ಬರ್ತಿರುವಂತಹ ಡಿಪಿ ಡಿಪಿ ಕಾನೂನ್ ಬಗ್ಗೆ ಇರುವಂತ ಒಂದು ಎಡಿಟೋರಿಯಲ್ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಲಾ ಏನಿದೆಯಲ್ಲ ಆ ಒಂದು ಲಾ ಬಗ್ಗೆ ಇರುವಂತಹ ಆರ್ಟಿಕಲ್ ಅನ್ನ ಇಲ್ಲಿ ಬರೆದಿದ್ದಾರೆ ಸೋಡ್ರಿ ಇಂಡಿಯಾಸ್ ಡಾಟಾ ಪ್ರೊಟೆಕ್ಷನ್ ಲಾ ನೀಸ್ ಟು ಬಿ ರೀ ಫೈನ್ ಮೈಂಡ್ ಅಂದ್ರೆ ಈಗೇನು ನಾವು ಡಾಟಾ ಪ್ರೊಟೆಕ್ಷನ್ಸ್ ಲಾ ಹೇಳ್ತಿದ್ವಲ್ಲ ಅದನ್ನು ಇನ್ನೂ ಕೂಡ ಉತ್ತಮಗೊಳಿಸಬೇಕು ಇನ್ನೂ ಕೂಡ ಕೆಲವೊಂದಿಷ್ಟು ಕ್ಲಾಸ್ ಇಲ್ಲಿ ಆಡ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೋಡ್ರಿ ಶಶಾಂಕ್ ಮೋಹನ್ ಅಣ್ಣ ಏನಪ್ಪ ಅಂದ್ರೆ ಪ್ರೋಗ್ರಾಮ್ ಮ್ಯಾನೇಜರ್ ಅಟ್ ದ ಸೆಂಟರ್ ಫಾರ್ ಕಮ್ಯುನಿಕೇಶನ್ ಗವರ್ನೆನ್ಸ್ ಇನ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ದೆಲ್ಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಬರೆದಿರುವಂತಹ ಆರ್ಟಿಕಲ್ ಇದು ತುಂಬಾ ನೋಡ್ರಿ ನಮ್ಮ ಒಂದು ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಲಾ ಅಲ್ಲಿ ಇನ್ನೂ ಕೂಡ ಲೂಪ್ ಹೋಲ್ಸ್ ಏನಿದೆ ಆ ಲೂಪ್ ಹೋಲ್ಸ್ನ ನಾವು ಯಾವ ತರನಾಗಿ ತಿದ್ಕೊಂಡ್ರೆ ಏನಪ್ಪ ಅಂದ್ರೆ ಇನ್ನೂ ಚೆನ್ನಾಗಿ ಆ ಕಾನೂನನ್ನು ಜಾರಿಗೆ ಕೊಡಿಸಬಹುದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ ಇಲ್ಲಿ ನೋಡ್ರಿ ಭಾರತ ಅನ್ನೋದೇನಪ್ಪ ಅಂದ್ರೆ ಯೂರೋಪ್ ಅಲ್ಲ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಾವೀಗ ಒಂದು ಟಾಸ್ಕ್ ಅನ್ನ ತಗೊಂಡಾಗ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಡಾಟಾ ಪ್ರೊಟೆಕ್ಷನ್ ಏನಿದೆ ಈ ಡಾಟಾ ಪ್ರೊಟೆಕ್ಷನ್ ನಾವು ಕನ್ಸೆಪ್ಷನೈಸೇಷನ್ ಮಾಡಿದಾಗ ಜೊತೆಗೆ ಅದನ್ನ ನಾವೇನಪ್ಪ ಅಂದ್ರೆ ಡ್ರಾಫ್ಟ್ ಮಾಡ್ಬೇಕಾರೆ ಅಂದ್ರೆ ಅವನನ್ನು ಕಾನೂನನ್ನ ಜಾರಿಗೆ ತರಬೇಕಾರೆ ಅದನ್ನ ತಯಾರಿಸಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಸ್ಪೆಷಲಿ ನೋಡ್ರಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾನೂನು ಏನೇನಪ್ಪ ಅಂದ್ರೆ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಇರುವಂತಹ ಕಾನೂನಾಗಿದೆ ಈ ಕಾನೂನನ್ನ ನಾವು ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಕಾನೂನಿಗೆ ಕಂಪರಿಸನ್ ಮಾಡಿದಾಗ ನಾವು ಯುರೋಪಿಗೆ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಸಮಯ ಇಲ್ಲ ನಾವು ಯುರೋಪ್ದವರು ಅಲ್ಲ ಅಂತ ಹೇಳ್ತೀವಿ ಯುರೋಪಿಯನ್ ಯೂನಿಯನ್ ಅಂದ್ರೆ ಒಂದು ದತ್ತಾಂಶವನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಅಥವಾ ಡಾಟಾವನ್ನ ಕಾಪಾಡೋದಕ್ಕೋಸ್ಕರ ನೋಡ್ರಿ ಅವರೇ ಒಂದು ಡಾಟಾ ಪ್ರೊಟೆಕ್ಷನ್ ಲಾ ಅನ್ನ ತಂದಿದ್ದಾರೆ ಅದಕ್ಕೆ ಹೆಸರು ಏನ್ ಇಟ್ಟಿದ್ದಾರೆ ಅಂದ್ರೆ ಜಿ ಡಿ ಪಿ ಆರ್ ಜನರಲ್ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅಂತ ಇಟ್ಟಿದ್ದಾರೆ ಇದು ನೋಡ್ರಿ ಯಾವಾಗಿಂದ ಜಾರಿಗೆ ಬಂತಂದ್ರೆ ಎರಡ್ ಸಾವಿರದ ಹದಿನೆಂಟರ ಮಧ್ಯದಲ್ಲಿ ಇದು ಜಾರಿಗೆ ಬಂತು ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಜಾರಿಗೆ ಬಂದ ಮೇಲೆ ಏನಪ್ಪ ಅಂದ್ರೆ ಇದ್ರ ಪಾಪ್ಯುಲಾರಿಟಿನೂ ಕೂಡ ಜಾಸ್ತಿ ಆಯಿತು ಯಾಕಂದ್ರೆ ಡಾಟಾ ಪ್ರೈವಸಿ ಮೇಲೆ ಅಂದ್ರೆ ಒಬ್ಬರ ಪ್ರೈವಸಿ ಇರಬಹುದು ದತ್ತಾಂಶದ ಪ್ರೈವಸಿ ಮೇಲೆ ಏನಪ್ಪ ಅಂದ್ರೆ ತುಂಬಾ ಕಾಂಪ್ರಿಹೆನ್ಸಿವ್ ಆದಂತ ಕಾನೂನು ಅಂತ ಇದನ್ನ ಹೇಳ್ತಾರೆ ಅಂದ್ರೆ ನೋಡ್ರಿ ಜಗತ್ತಿನಲ್ಲಿ ಏನಾದ್ರೂ ದತ್ತಾಂಶವನ್ನ ನೀವು ಮಿಸ್ಯೂಸ್ ಮಾಡಕ್ ಆಗದೇ ಇರುವಂತ ಯಾವ್ದಾದ್ರು ಕಾನೂನುಗಳಿದ್ರೆ ಅದು ಐರೋಪಿನ ನೋಡ್ರಿ ಜನರಲ್ ಡಾಟಾ ಪ್ರೊಟೆಕ್ಷನ್ ಕಾನೂನಾಗಿದೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ನೋಡ್ರಿ ಜನರಲ್ ಡಾಟಾ ಪ್ರೊಟೆಕ್ಷನ್ ಕಾನೂನುಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸವಾಲುಗಳಿದೆ ಎಸ್ಪೆಷಲಿ ಏನೇನ್ ಸವಾಲುಗಳಿದೆ ಅಂದ್ರೆ ಅವುಗಳನ್ನ ಅವ್ರು ಸಾಲ್ವ್ ಮಾಡ್ಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ಇದ್ರ ಇಂಪ್ಲಿಮೆಂಟೇಶನ್ಸ್ ಅಲ್ಲೂ ಕೂಡ ನೋಡ್ರಿ ರಿಸ್ಕ್ ಇದೆ ಹಾಗಾಗಿ ಏನಪ್ಪ ಅಂದ್ರೆ ಈ ಪೇಪರ್ ಏನಿದೆ ಅಲ್ಲ ಅದು ಈಗ ಮತ್ತೆ ಏನಾಗ್ತಿದೆ ಅಂದ್ರೆ ಈ ಕಾನೂನು ಈಗ ಅಷ್ಟು ಕಾಂಪ್ರಿಹೆನ್ಸಿವ್ ಆಗಿಲ್ಲ ಪ್ರೊಟೆಕ್ಷನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ನೋಡ್ರಿ ಯುರೋಪಿಯನ್ ಯೂನಿಯನ್ ಸಮಸ್ಯೆಗಳೇನಿದೆ ಅವ್ರವರು ಅವ್ರದೇ ಆದಂತಹ ಒಂದು ಕಾನೂನಿನಾತ್ಮಕ ವ್ಯವಸ್ಥೆ ಇದೆ ಅದ್ರ ಮೂಲಕ ಸಾಲ್ವ್ ಮಾಡ್ಕೊಳ್ತಾರೆ ಆದ್ರೆ ಭಾರತ ಏನ್ ಮಾಡಬೇಕಪ್ಪ ಅಂದ್ರೆ ಇವ್ರದೇ ಆದಂತಹ ಒಂದು ಕಾನೂನನ್ನ ಮಾಡಿಕೊಂಡು ನೋಡ್ರಿ ಈ ಒಂದು ದತ್ತಾಂಶವನ್ನ ಇಲ್ಲಿ ಕಾಪಾಡ್ಕೋಬೇಕು ಯಾಕಂದ್ರೆ ನಮ್ಮ ಈಗಿನ ಕಾನೂನುಗಳು ಯಾವ ತರನಾಗಿದೆ ಅಂದ್ರೆ ಟೂತ್ಲೆಸ್ ಇನ್ ಎಫೆಕ್ಟ್ ಅಂದ್ರೆ ಹಲ್ಲಿಲ್ಲದ ಹಾವಿನಂತ ಆಗಿದ್ದಾವೆ ಹಾಗಾಗಿ ನಾವು ಯಾವ್ದಾದ್ರು ಹೊಸ ಕಾನೂನುಗಳನ್ನ ತಂದ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಶನ್ಸ್ ಆಗಬೇಕು ಆ ತರನಾಗಿ ನಾವೇನಪ್ಪ ಅಂದ್ರೆ ಕಾನೂನುಗಳನ್ನ ಇಲ್ಲಿ ನಾವು ಜಾರಿಗೆ ತರಬೇಕಾಗತ್ತೆ ಹಾಗಾಗಿ ನೋಡ್ರಿ ಇಲ್ಲಿ ಭಾರತದ ಸರ್ಕಾರನು ಕೂಡ ಏನಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಮಾಡೋದಕ್ಕೆ ದತ್ತಾಂಶವನ್ನು ಕಾಪಾಡೋದಕ್ಕೋಸ್ಕರ ನೋಡ್ರಿ ಈಗ ಬರುವಂತ ಮಾನ್ಸೂನ್ ಸೆಷನ್ ಏನಿದೆ ಅಥವಾ ಈಗ ನಡೆಯುತ್ತಿರುವಂತಹ ಮಳೆಗಾಲದ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಕಾನೂನನ್ನು ಈಗೇನ್ ಮಾಡ್ತಿದೆ ಅಂದ್ರೆ ಟೇಬಲ್ ಮಾಡ್ತಾ ಇದೆ ಅಂದ್ರೆ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಮಂಡಿಸ್ತಾ ಇದೆ ಈ ಅಧಿವೇಶನ ನೋಡ್ರಿ ಜುಲೈ ಇಪ್ಪತ್ತಿಂದ ಆಗಸ್ಟ್ ಹನ್ನೊಂದರವರೆಗೂ ನಡೆಯುತ್ತೆ ಕಳೆದ ವರ್ಷ ಏನ್ ಮಾಡಿತ್ತಪ್ಪ ಅಂದ್ರೆ ಗೌರ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ ಡಿಪಿಡಿಪಿ ಬಿಲ್ ಅನ್ನ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪ ಅಂದ್ರೆ ರಿಲೀಸ್ ಮಾಡಿತ್ತು ಜೊತೆಗೆ ಇದನ್ನೇನಪ್ಪ ಅಂದ್ರೆ ಸಾರ್ವಜನಿಕರ ಸಮಾಲೋಚನೆಗೆ ಬಿಟ್ಟಿದ್ರು ಅಂದ್ರೆ ಈ ಕಾನೂನನ್ನು ನೋಡ್ರಿ ಪಬ್ಲಿಕ್ ಡೊಮೇನ್ ಅಥವಾ ಸಾರ್ವಜನಿಕರಿಗೆ ಬಿಟ್ಟು ಇದ್ರದ ಒಂದು ಸಮಾಲೋಚನೆ ಯಾವ ಈ ಕಾನೂನು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋಕೆ ಅವರು ಟ್ರೈ ಮಾಡಿದ್ರು ಇದೇನಪ್ಪ ಅಂದ್ರೆ ಮೂರನೇ ಅಟೆಂಪ್ಟ್ ಈಗ ಏನ್ ಅಂದ್ರೆ ದತ್ತಾಂಶವನ್ನು ಕಾಪಾಡೋದಕ್ಕೋಸ್ಕರ ಡಾಟಾ ಪ್ರೊಟೆಕ್ಷನ್ ಕಾನೂನು ಏನ್ ತರ್ತಿದ್ರಲ್ಲ ಅದು ಸರ್ಕಾರದ ಮೂರನೇ ಅಟೆಂಪ್ಟ್ ಆಗಿದೆ ಡ್ರಾಫ್ಟ್ ಏನ್ ರಿಲೀಸ್ ಮಾಡಿದ್ರು ಅದರಲ್ಲಿ ಪಬ್ಲಿಕ್ ಕಮೆಂಟ್ಸ್ ಏನ್ ಬಂದಿದೆಯಲ್ಲ ಆ ಒಂದು ಕಮೆಂಟ್ಸ್ ಅಲ್ಲಿ ಏನ್ ಹೇಳ್ತಿದ್ರಂದ್ರೆ ಹಳೆಯ ಒಂದು ವರ್ಷನ್ ಏನಿತ್ತಲ್ಲ ಅದು ಅಷ್ಟು ಕಾಂಪ್ರಿಹೆನ್ಸಿವ್ ಆಗಿಲ್ಲ ಅಂದ್ರೆ ಎಲ್ಲವನ್ನೂ ಒಳಗೊಂಡಂತೆ ಏನಪ್ಪಾ ಅಂದ್ರೆ ಡಾಟಾವನ್ನ ಇಲ್ಲಿ ದತ್ತಾಂಶವನ್ನ ಇಲ್ಲಿ ಕಾಪಾಡ್ತಾ ಇಲ್ಲ ಆಮೇಲೆ ನೋಡ್ರಿ ನ್ಯೂಸ್ ರಿಪೋರ್ಟ್ ಇಲ್ಲಿ ಏನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಗವರ್ಮ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ರೀಕನ್ಸಿಡರೇಷನ್ಸ್ ಮಾಡ್ಬೇಕು ಕೆಲವೊಂದು ಲೂಪ್ ಹೋಲ್ಸ್ ಏನಿದೆ ಆ ಲೂಪ್ ಹೋಲ್ಸ್ ಅನ್ನ ಇಲ್ಲಿ ತಿದ್ದುಪಡಿ ಮಾಡ್ಕೋಬೇಕಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಈ ಕ್ರಿಟಿಕಲ್ ಗ್ಯಾಪ್ಸ್ ಅನ್ನ ಇಟ್ಕೊಂಡು ಕೂಡ ಏನಪ್ಪ ಅಂದ್ರೆ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಆ ಕ್ರಿಟಿಕಲ್ ಗ್ಯಾಪ್ಸ್ ಫುಲ್ಫಿಲ್ ಮಾಡ್ದೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಡಿಪಿ ಬಿಲ್ ಏನಿದೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟಕ್ಷನ್ ಬಿಲ್ ಏನಿದೆ ಅದನ್ನ ಮತ್ತೆ ಈಗ ಏನ್ ಮಾಡ್ತಿದೆ ಅಂದ್ರೆ ಯಾವುದೇ ತರ ಅಂತ ಈ ಗ್ಯಾಪ್ಸ್ ಏನಿತ್ತು ಸಣ್ಣ ಸಣ್ಣ ಗ್ಯಾಪ್ಸ್ ಏನಿತ್ತಲ್ಲ ಗ್ಯಾಪ್ಸ್ ಅನ್ನ ಫುಲ್ಫಿಲ್ ಮಾಡ್ದೆ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡ್ತಾ ಇದೆ ಅಥವಾ ಈ ಒಂದು ಮಳೆಗಾಲದ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಮಂಡಿಸ್ತಾ ಇದ್ದಾರೆ ಈ ಒಂದು ಬಿಲ್ ಏನಿದೆ ಅಲ್ಲ ಇವ್ರು ನೋಡ್ರಿ ಡೆಫಿನೇಷನ್ ಮಾಡ್ಬೇಕಾರೆ ಏನು ಪರ್ಸನಲ್ ಕಾನೂನುಗಳು ಮತ್ತೆ ಅನ್ನೋದೊಂದು ಡೆಫಿನೇಷನ್ಸ್ ಕೊಡ್ಬೇಕಾರೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೇವಲ ಏನು ಪರ್ಸನಲ್ ಇದೆ ಆ ಒಂದು ಪರ್ಸನಲ್ ದತ್ತಾಂಶವನ್ನ ಮಾತ್ರ ಇವರು ಕಾಪಾಡ್ತಾ ಇದ್ದಾರೆ ಅಂದ್ರೆ ನೋಡ್ರಿ ಯಾವ ಒಂದು ದತ್ತಾಂಶ ಏನಪ್ಪ ಅಂದ್ರೆ ಪೊಟೆನ್ಷಿಯಲ್ ಆಗಿ ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ ಒಬ್ಬ ಇಂಡಿವಿಜುವಲ್ಸ್ಗೆ ಅಥವಾ ನಾಗರಿಕನಿಗೆ ಸಂಬಂಧವಾಗಿದ್ರೆ ಅಂತ ಒಂದು ಡಾಟಾವನ್ನ ಮಾತ್ರ ಮಾಡ್ತಾರೆ ಅಂದ್ರೆ ಪರ್ಸನಲ್ ಡಾಟಾ ಅಂತ ಕರೀತಾರೆ ಸೊಡ್ರಿ ಅದು ನೇರವಾಗಿ ಪರೋಕ್ಷವಾಗಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೆ ಸಂಬಂಧಿತವಾಗಿದ್ರೆ ಅಥವಾ ಯಾವ್ದಾದ್ರು ನಾಗರಿಕನಿಗೆ ಸಂಬಂಧವಾಗಿದ್ರೆ ಅದನ್ನ ಏನಂತ ಕನ್ಸಿಡರೇಷನ್ ಮಾಡ್ತಾರೆ ಅಂದ್ರೆ ಪರ್ಸನಲ್ ಡಾಟಾ ಅಂತ ಕನ್ಸಿಡರ್ ಮಾಡ್ತಾರೆ ಆದ್ರೆ ನೋಡ್ರಿ ಈ ಒಂದು ಮಾಡರ್ನ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಡಾಟಾ ಎಕನಾಮಿ ಅನ್ನೋದೇನಪ್ಪ ಅಂದ್ರೆ ಬೇರೆ ಬೇರೆ ತರ ಡಾಟಾಗಳನ್ನ ಇಲ್ಲಿ ಯೂಸ್ ಮಾಡುತ್ತೆ ಅದು ಪರ್ಸನಲ್ ದತ್ತಾಂಶಗಳಾದ್ರೂ ಆಗಿರ್ಬೋದು ನಾನ್ ಪರ್ಸನಲ್ ದತ್ತಾಂಶಗಳಾದ್ರೂ ಆಗಿರ್ಬೋದು ಇಲ್ಲಿ ನೋಡ್ರಿ ಈ ದತ್ತಾಂಶವನ್ನು ಬಳಸ್ಕೊಂಡು ಅವ್ರ ಏನ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಪ್ರೊಫೈಲ್ ಮಾಡ್ತಾರೆ ಯಾವ ತರನಾಗಿ ಈ ಡಾಟಾವನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ನಮ್ಮ ಬಿಹೇವಿಯರ್ಸ್ ಏನಿದೆ ಅನ್ನೋದನ್ನ ಪ್ರೊಫೈಲ್ ಮಾಡಿ ಪ್ರೆಡಿಕ್ಟ್ ಮಾಡ್ತಾರೆ ಮುಂದೆ ಏನ್ ಮಾಡಬಹುದು ಅಂತ ಮಾಡಿ ಆ ಯೂಸರ್ಸ್ ಏನಿರ್ತಾರೆ ಅಂದ್ರೆ ಆ ಗ್ರಾಹಕರ ಏನ್ ಇರ್ತಾರಲ್ಲ ಅವ್ರನ್ನ ಮಾನಿಟರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನನ್ನ ಒಂದು ಪರ್ಸನಲ್ ದತ್ತಾಂಶವನ್ನು ಸಿಕ್ಕರೆ ಆ ದತ್ತಾಂಶವನ್ನು ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನಾನು ಟಾರ್ಗೆಟ್ ಮಾಡಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಾರೆ ಆಮೇಲೆ ನನ್ನದು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಏನಿದೆ ಆ ಮಾರ್ನಿಂಗ್ ಟು ಈವನಿಂಗ್ ರುಟೀನ್ ಅನ್ನ ನೋಡ್ಕೊಂಡು ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರೊಫೈಲ್ ಅನ್ನ ಮಾಡ್ತಾರೆ ಈ ವ್ಯಕ್ತಿ ಇದೇ ಸಮಯಕ್ಕೆ ಇದೇ ಕೆಲಸವನ್ನು ಮಾಡ್ತಾರೆ ಪ್ರೊಫೈಲ್ ಅನ್ನ ಮಾಡಿ ಅದನ್ನ ಪ್ರೆಡಿಕ್ಟ್ ಮಾಡಿ ನೋಡ್ರಿ ಅದನ್ನು ಮಾನಿಟರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಲಂಚ್ ಟೈಮಿಗೆ ಹೋಗಬೇಕಾರೆ ಏನೋ ಸ್ಪೆಷಲ್ ಪ್ರಾಡಕ್ಟ್ ಅನ್ನು ಹುಡುಕ್ತಾ ಇದ್ರೆ ಮಾರುಕಟ್ಟೆಗೆ ಏನ್ ಮಾಡೋದಂದ್ರೆ ಪ್ರತಿದಿನ ಹೊಸ ಹೊಸ ಪ್ರಾಡಕ್ಟ್ ಗಳನ್ನು ಲಾಂಚ್ ಮಾಡೋದು ಅಥವಾ ಹೊಸ ಹೊಸ ಪ್ರಾಡಕ್ಟ್ ನನ್ನ ಒಂದು ಮೊಬೈಲ್ ಬಿಡ್ತಾ ಹೋಗುದು ಅದರಿಂದ ನಾನು ಏನಪ್ಪ ಅಂದ್ರೆ ಆ ಒಂದು ಪ್ರೊಡಕ್ಟ್ ಯೂಸ್ ಮಾಡೋದು ಈ ತರನಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾನಿಟರ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನಿಯಂತ್ರಣವನ್ನ ಮಾಡ್ತಾ ಹೋಗ್ತಾರೆ ಆಮೇಲೆ ನೋಡ್ರಿ ನಾನ್ ಪರ್ಸನಲ್ ಡಾಟಾ ಅಂದ್ರೆ ಏನಪ್ಪ ಅಂದ್ರೆ ಟೈಪಿಕಲಿ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಅನಾಮಧೇಯ ದತ್ತಾಂಶ ಅಥವಾ ಅನಾಮದೇಯ ದತ್ತಾಂಶ ಅಥವಾ ಅನಾನಮಸ್ ಡಾಟಾ ಅಂತ ಕರಿಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಏನಿದು ಅನಾನಮಸ್ ಡಾಟಾ ಅಥವಾ ಅನಾಮದಯ ದತ್ತಾಂಶ ಅಂದ್ರೆ ಈಗ ನೋಡ್ರಿ ಅಮೆಝಾನ್ ಅಲ್ಲಿ ಏನಪ್ಪಾ ಅಂದ್ರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಯೂಸರ್ಸ್ ಜಾಸ್ತಿ ಯಾವ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಾರೆ ಅಂದ್ರೆ ಅಮೆಜಾನ್ ಏನ್ ವೆಬ್ಸೈಟ್ ಇದೆಯಲ್ಲ ಅಲ್ಲಿ ರಾತ್ರಿ ಒಂಬತ್ತರಿಂದ ಹನ್ನೊಂದರವರೆಗೂ ಯಾವ ಒಂದು ಪದಾರ್ಥವನ್ನ ಅಥವಾ ಪ್ರಾಡಕ್ಟ್ ಅನ್ನ ಗ್ರಾಹಕರು ಹೆಚ್ಚಾಗಿ ಖರೀದಿ ಮಾಡ್ತಾರೆ ಅಂತ ದತ್ತಾಂಶವನ್ನು ತೆಗೆದುಕೊಳ್ಳೋದು ಇದು ನೋಡ್ರಿ ಇದು ಪರ್ಸನಲ್ ಆಗಲ್ಲ ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಸಂಬಂಧ ಆಗಿರಲ್ಲ ಬದಲಾಗಿ ಏನ್ ಬಲ್ಕ್ ಸೇಲ್ ಇದೆ ಅಂತ ಗೊತ್ತಾಗುತ್ತೆ ಆದ್ರೆ ನೋಡ್ರಿ ಈ ಪರ್ಸನಲೈಸ್ ನಾನ್ ಪರ್ಸನಲೈಸ್ ಡಾಟಾ ಏನಿದೆ ಅಂದ್ರೆ ಈ ತರ ಒಂಬತ್ತರಿಂದ ಹನ್ನೊಂದುವರೆಗೆ ಏನ್ ಏನು ಸೇಲಿಂಗ್ ಜಾಸ್ತಿ ಇರುತ್ತೆ ಅಥವಾ ಯಾವ್ದು ಸೇಲ್ ಜಾಸ್ತಿ ಆಗುತ್ತೆ ಅಥವಾ ಯಾವ್ದು ವ್ಯಾಪಾರ ಜಾಸ್ತಿ ಆಗತ್ತಲ್ಲ ಅದನ್ನೇನಪ್ಪ ಅಂದ್ರೆ ಬೇರೆ ಡಾಟಾ ಬೇಸ್ ಜೊತೆ ಕಂಪರಿಸನ್ ಮಾಡಿ ಏನ್ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ನಾಗರಿಕರನ್ನ ಗುರುತಿಸ್ತಾ ಹೋಗ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ ಅಂದ್ರೆ ಎಷ್ಟು ಖರೀದಿ ಆಗುತ್ತೆ ಅಂತ ತೆಗೆದುಕೊಳ್ತಾರೆ ಇದಾದ್ಮೇಲೆ ನೋಡ್ರಿ ಅವ್ರ ಕಡೆ ಇನ್ನೊಂದಿಷ್ಟು ಡಾಟಾ ಇರುತ್ತೆ ನೋಡ್ಕೊಂಡು ಏನಪ್ಪ ಅಂದ್ರೆ ಯಾವ ಇಂಡಿವಿಜುವಲ್ಸ್ ಅಥವಾ ಯಾವ ನಾಗರಿಕರು ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಿದ್ದಾರೆ ಅಥವಾ ಈ ಒಂದು ಉತ್ಪನ್ನವನ್ನ ಖರೀದಿ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಅವ್ರು ಏನ್ ಅಂದ್ರೆ ಆ ಒಂದು ಇಂಡಿವಿಜುವಲ್ಸ್ ಅಥವಾ ಆ ಒಂದು ಪರ್ಸನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಟಾರ್ಗೆಟ್ ಅನ್ನ ಮಾಡಿ ಪ್ರೊಫೈಲ್ ಅನ್ನ ಮಾಡಿ ಅವ್ನ ಏನ್ ಮಾಡ್ತಾರ ಅಂದ್ರೆ ಮಾನಿಟರ್ ಅನ್ನ ಮಾಡ್ತಾರೆ ಈ ತರ ನೋಡ್ರಿ ನಮ್ಮ ಪರ್ಸನಲ್ ಡಾಟಾ ಏನಿದೆಯಲ್ಲ ನಾನ್ ಪರ್ಸನಲ್ ಡಾಟಾ ಇದೆಯಲ್ಲ ಅದು ನಮ್ಮ ಪ್ರೈವೇಸಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾನ್ ಪರ್ಸನಲ್ ಡಾಟಾವನ್ನು ಯೂಸ್ ಮಾಡಿಕೊಂಡು ಯಾವ ತರನಾಗಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಬಹುದು ಅನ್ನೋದನ್ನ ನಮಗೆ ಚಿತ್ರಣವನ್ನ ತೋರಿಸಿದ್ದಾರೆ ಇನ್ನೊಂದು ಉದಾಹರಣೆ ಯಾವ ತರನಾಗಿ ಕೊಡ್ಬೋದಪ್ಪ ಅಂದ್ರೆ ನಮ್ಮ ನಾನ್ ಪರ್ಸನಲ್ ಡಾಟಾವನ್ನ ಪರ್ಸನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸೋಡ್ರಿ ಫಸ್ಟ್ ಆಫ್ ಆಲ್ ಏನ್ ಮಾಡೋದಂದ್ರೆ ಈ ಡೆಲ್ಲಿ ಅಂತ ಕನ್ಸಿಡರೇನ್ ಮಾಡಿ ಯಾಕಂದ್ರೆ ನ್ಯೂ ಇರೋದ್ರಿಂದ ಡೆಲ್ಲಿ ಎಕ್ಸಾಂಪಲ್ ತಗೊಂಡಿದ್ರೆ ಸೊ ನೀವು ಇನ್ ಕೇಸ್ ಬ್ಯಾಂಗ್ಳೂರ್ ಅನ್ನು ಕೂಡ ತೆಗೆದುಕೋಬಹುದು ನ್ಯೂ ಡೆಲ್ಲಿ ಇದೆ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಇಲ್ಲಿ ನೋಡ್ರಿ ಊಬರ್ ರೈಡ್ಸ್ ಏನಿದೆ ಆ ಊಬರ್ ರೈಸ್ ನ ದತ್ತಾಂಶವನ್ನು ತೆಗೆದುಕೊಳ್ತಾರೆ ಜೊತೆಗೆ ನೋಡ್ರಿ ಆ ಪರ್ಟಿಕ್ಯುಲರ್ ಕಮ್ಯುನಿಟಿ ಪ್ರೇಯರ್ ಟೈಮಿಂಗ್ ಏನಿದೆ ಅಂದ್ರೆ ನೋಡ್ರಿ ಪ್ರೇಯರ್ ಟೈಮಿಂಗ್ ಏನಿದೆ ಮತ್ತೆ ಈ ಊಬರ್ ರೈಡ್ಸ್ ಈ ಊಬರ್ ರೈಟ್ಸ್ ದತ್ತಾಂಶ ಏನಿದೆ ಅಂದ್ರೆ ನೋಡ್ರಿ ಊಬರ್ ಅಲ್ಲಿ ಓಡೋದ್ರಲ್ಲ ಅವ್ರದ್ದು ಒಂದು ಡಾಟಾವನ್ನ ತೆಗೆದುಕೊಳ್ಳೋದು ದತ್ತಾಂಶವನ್ನು ತೆಗೆದುಕೊಳ್ಳೋದು ಜೊತೆಗೆ ನೋಡ್ರಿ ಪ್ರಾರ್ಥನೆ ಯಾವ ಟೈಮಿಗೆ ಇದೆ ಯಾವ ಪರ್ಟಿಕ್ಯುಲರ್ ಕಮ್ಯುನಿಟಿ ಯಾವ ಪರ್ಟಿಕ್ಯುಲರ್ ಕಮ್ಯುನಿಟಿ ಯಾವ ಟೈಮಿಗೆ ಪ್ರಾರ್ಥನೆ ಇದೆ ಅಂತ ನೋಡ್ಕೊಳ್ಳೋದು ಈ ಪ್ರಾರ್ಥನೆಯನ್ನ ನೋಡ್ಕೊಂಡು ನೋಡ್ರಿ ನಾವೇನ್ ಮಾಡೋದಂದ್ರೆ ಒಂದು ಡಾಟಾವನ್ನ ಸೆಗ್ರಿಗೇಟ್ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ನೋಡ್ರಿ ನಾನೀಗ ಗೆ ಹೇಳ್ತಾ ಇದ್ದೀನಿ ಹಿಂದೂ ಕಮ್ಯುನಿಟಿ ಬಿಲಾಂಗ್ ಆಗ್ತಿದ್ದೀನಿ ಸೊ ಇಲ್ಲೇನಪ್ಪ ಅಂದ್ರೆ ನಾನು ಐದು ಗಂಟೆಗೆ ಶ್ರೀಕೃಷ್ಣ ಟೆಂಪಲ್ ಗೆ ಹೋಗ್ತೀನಿ ಅಂತ ಇಟ್ಕೋರಿ ಸೊ ಇಲ್ಲಿ ಏನ್ ಅಂದ್ರೆ ಆ ಊಬರ್ ರೈಟ್ ಡಾಟಾ ಇಟ್ಕೊಂಡು ನಾನು ಪ್ರತಿದಿನ ಶ್ರೀಕೃಷ್ಣ ಟೆಂಪಲ್ ಗೆ ಹೋಗ್ತೀನಿ ಅನ್ನೋದು ಗೊತ್ತಾಗುತ್ತೆ ಸೊ ನನ್ನ ಒಂದು ಕಮ್ಯುನಿಟಿ ಯಾವ್ದು ಯಾಕಂದ್ರೆ ಅಲ್ಲಿ ಕೇವಲ ನಂಬರ್ ಇರುತ್ತೆ ಹೋಮ್ ಅಡ್ರೆಸ್ ಇರುತ್ತೆ ಅಲ್ಲಿ ನೇಮ್ಸ್ ಇರಲ್ಲ ಸೊ ನೋಡ್ರಿ ಆ ನಂಬರ್ಸ್ ಮತ್ತೆ ಹೋಮ್ ಅಡ್ರೆಸ್ ಅನ್ನ ಇಟ್ಕೊಂಡು ನಾನು ಯಾವ ಕಮ್ಯುನಿಟಿಗೆ ಸೇರ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೋಡ್ರಿ ಮುಸ್ಲಿಮ್ಸ್ ಇದ್ರೆ ಪ್ರತಿ ಶುಕ್ರವಾರ ಏನ್ ಮಾಡ್ತಾರಪ್ಪ ಅಂದ್ರೆ ಹನ್ನೆರಡು ಗಂಟೆ ಪ್ರೇರ್ಸ್ಗೆ ಅವ್ರ ಏನ್ ಮಾಡ್ತಾರಂದ್ರೆ ಮಸೀದಿಗೆ ಹೋಗ್ತಾರೆ ಸೊ ಟಾರ್ಗೆಟ್ ಮಾಡ್ಬೋದಲ್ಲ ಹನ್ನೆರಡು ಗಂಟೆಗೆ ಯಾರ್ಯಾರು ಊಬರ ರೈಡ್ ತಗೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಯಾರು ತಗೊಂಡಿದ್ದಾರೆ ಅಂತ ಹೇಳಿ ಆ ಪ್ರೇಯರ್ ಟೈಮ್ ಅನ್ನ ನಾವು ಕಂಪಾರಿಸನ್ ಮಾಡಿ ನೋಡ್ರಿ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇದೇ ಕಮ್ಯುನಿಟಿಗೆ ಸೇರ್ತಾನೆ ಅಂತೇಳಿ ಏನಪ್ಪ ಅಂದ್ರೆ ಟಾರ್ಗೆಟ್ ಅನ್ನ ಮಾಡಬಹುದು ಹಾಗಾಗಿ ನೋಡ್ರಿ ಇದೇನಾಗತ್ತಂದ್ರೆ ಇಲ್ಲಿ ನಮ್ಮ ಮನೆಯ ಅಡ್ರೆಸ್ ಕೂಡ ಇರುತ್ತೆ ಜೊತೆಗೆ ನೋಡ್ರಿ ನಮ್ಮ ನಾನ್ ಪರ್ಸನಲ್ ಡಾಟಾವನ್ನು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ಸನಲ್ ಮಾಡ್ತಾರೆ ಅಂದ್ರೆ ಊಬರ್ ರೈಟ್ಸ್ ಮಾಡಿದ್ದು ನಾನ್ ಪರ್ಸನಲ್ ಡಾಟಾ ಮತ್ತೆ ಪ್ರೇಯರಿ ಕಂಪಾರಿಸನ್ ಮಾಡಿ ನಮ್ಮ ಪರ್ಸನಲ್ ಡಾಟಾವನ್ನು ಇವರು ತೆಗೆದುಕೊಳ್ತಿದ್ದಾರೆ ಯಾಕಂದ್ರೆ ಇಲ್ಲಿ ನಾನು ಯಾವ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಅಲ್ಲಿ ಗೊತ್ತಿರಲ್ಲ ಬದಲಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರೇಯರ್ ಟೈಮ್ ಅನ್ನ ಕಂಪಾರಿಸನ್ ಮಾಡಿ ಈ ವ್ಯಕ್ತಿ ಇದೇ ಒಂದು ಕಮ್ಯುನಿಟಿಗೆ ಸೇರಿದಾನೆ ಅಥವಾ ಇದೇ ಸಮುದಾಯಕ್ಕೆ ಸೇರಿದಾನೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ ಇದಾದ್ಮೇಲೆ ನೋಡ್ರಿ ಇನ್ನೂ ಒಂದ್ ಏನಪ್ಪ ಅಂದ್ರೆ ಕಳೆದ ಒಂದು ಬಿಲ್ ಏನಿತ್ತು ಅಂದ್ರೆ ಹೋದ ವರ್ಷ ಬಂದಂತ ಡಾಟಾ ಪ್ರೊಟೆಕ್ಷನ್ಸ್ ಬಿಲ್ ಏನಿತ್ತಲ್ಲ ಆ ಡಾಟಾ ಪ್ರೊಟೆಕ್ಷನ್ಸ್ ಬಿಲ್ ಅಲ್ಲಿ ನೋಡ್ರಿ ಈ ಡಾಟಾ ಪ್ರೊಟೆಕ್ಷನ್ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಂದಿದ್ರಲ್ಲಿ ಏನಪ್ಪ ಅಂದ್ರೆ ಈ ಒಂದಿಷ್ಟು ಪ್ರೊವಿಜನ್ಸ್ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ತಗೊಂಡಿದ್ರು ಅಂದ್ರೆ ಈ ತರನಾಗ ಯಾರಾದ್ರೂ ನಾನ್ ಪರ್ಸನಲ್ ಡಾಟಾವನ್ನ ಯೂಸ್ ಮಾಡಿದ್ರೆ ಪರ್ಸನಲ್ಗೆ ಅವ್ರ ಮೇಲೆ ಏನ್ ಮಾಡಿದ್ರು ಅಂದ್ರೆ ಫೆನಾಲ್ಟಿ ಹಾಕುವಂತ ಒಂದು ಕ್ರಮವನ್ನ ಕೈಗೊಂಡಿದ್ರು ಆದ್ರೆ ಈಗ ಬಂದಂತ ಹೊಸದಾದಂತ ಒಂದು ಏನ್ ಕಾನೂನು ಇದೆಯಲ್ಲ ಇವ್ರು ಇದೇ ಯಾವುದೇ ತರನಂತ ಪ್ರೊವಿಷನ್ಸ್ ನ ಇಲ್ಲಿ ತೆಗೆದುಕೊಂಡಿಲ್ಲ ಅಂದ್ರೆ ನೋಡ್ರಿ ಇಲ್ಲೇನ್ ಅಂದ್ರೆ ಈಗ ಯಾರಾದ್ರೂ ನೋಡ್ರಿ ನಾನ್ ಪರ್ಸನಲ್ ಡಾಟಾವನ್ನ ಯೂಸ್ ಮಾಡಿಕೊಂಡು ಪರ್ಸನಲ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ತೆಗೆತಾ ಇದ್ರೆ ಅವ್ರ ಮೇಲೆ ಯಾವುದೇ ತರನ ಅಂತ ಕಾನೂನು ಕ್ರಮಗಳನ್ನ ಇವರು ತೆಗೆದುಕೊಳ್ತಾ ಇಲ್ಲ ಅದಕ್ಕೋಸ್ಕರ ಈಗಿರುವಂತಹ ಸಿಂಪಲ್ ಸೊಲ್ಯೂಷನ್ಸ್ ಏನು ಸಿಂಪಲ್ ಮತ್ತೆ ತುಂಬಾ ಎಫೆಕ್ಟಿವ್ ಸೊಲ್ಯೂಷನ್ಸ್ ಏನಪ್ಪ ಅಂದ್ರೆ ನೋಡ್ರಿ ಅರ್ಲಿಯರ್ ವರ್ಷನ್ ಏನಿತ್ತು ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಬಿಲ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಏನ್ ಬಂದಿತ್ತಲ್ಲ ಅದೇ ಕಾನೂನುಗಳನ್ನ ನಾವು ಇಲ್ಲಿ ತಂದ್ಬಿಟ್ರೆ ಏನಪ್ಪ ಅಂದ್ರೆ ಈ ಸಮಸ್ಯೆಗೆ ನಾವು ಪರಿಹಾರವನ್ನ ಕೊಡಬಹುದಾಗಿದೆ ಏನ್ ಪರಿಹಾರವನ್ನ ಕೊಡಬಹುದು ಯಾವ ತರನ ಕೊಡಬಹುದು ಅಂದ್ರೆ ನೋಡ್ರಿ ಒಂದು ನಾವೇನಪ್ಪ ಅಂದ್ರೆ ಫೆನಾಲ್ಟಿಯನ್ನ ಹಾಕ್ಬೇಕಾಗತ್ತೆ ಪೀನಿಯಲ್ ಅಂದ್ರೆ ನೋಡ್ರಿ ಫೆನಾಲ್ಟಿ ಹಾಕ್ಬೇಕಾಗತ್ತೆ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಯಾವೆಲ್ಲ ಕಂಪನೀಸ್ ಏನಪ್ಪ ಅಂದ್ರೆ ಈ ಡಾಟಾ ಪ್ರೊಸೆಸಿಂಗ್ ಅನ್ನ ಮಾಡಿ ರೀ ಐಡೆಂಟಿಫಿಕೇಶನ್ಸ್ ನ ಮಾಡಿ ನೋಡ್ರಿ ನಾನ್ ಪರ್ಸನಲ್ ಡಾಟಾವನ್ನ ಪರ್ಸನಲ್ ಮಾಡ್ತಾರೆ ಅಂದ್ರೆ ಯಾವೆಲ್ಲ ಸಂಸ್ಥೆಗಳು ಏನಪ್ಪ ಅಂದ್ರೆ ಈ ದತ್ತಾಂಶವನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಪ್ರೊಸೆಸಿಂಗ್ ಮಾಡೋದು ಈಗ ಯೂಪರ್ ರೈಟ್ಸ್ ಅನ್ನ ನೋಡ್ರಿ ಪ್ರಾರ್ಥನೆ ಟೈಮಿಗೆ ಆ ತರನಾಗ ಏನಪ್ಪಾ ಅಂದ್ರೆ ದತ್ತಾಂಶವನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ ಸೆಗ್ರಿಗೇಷನ್ಸ್ ಮಾಡ್ತಾ ಹೋಗಿ ನಾನ್ ಪರ್ಸನಲ್ ಡಾಟಾವನ್ನ ಪರ್ಸನಲ್ ಮಾಡ್ತಾರಲ್ಲ ಅಂತ ಒಂದು ಸಂಸ್ಥೆಗಳ ಮೇಲೆ ನಾವೇನಪ್ಪ ಅಂದ್ರೆ ಪೀನಲ್ ಪ್ರೊವಿಷನ್ಸ್ ಅಥವಾ ನಾವೇನಪ್ಪ ಅಂದ್ರೆ ಫೆನಾಲ್ಟಿ ಹಾಕೋದ್ರಿಂದ ಏನಾಗುತ್ತೆ ಈ ತರದ ಇನ್ಸ್ಟೆನ್ಸ್ ಇಲ್ಲಿ ನಿಂತು ಹೋಗುತ್ತೆ ಹಾಗಾಗಿ ನೋಡ್ರಿ ಡಾಟಾ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾನೂನಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅಲ್ಲ ಈ ಲೂಪ್ ಹೋಲ್ಸ್ ಅನ್ನ ತೆಗಿಬೇಕಂತ ಅವರು ಹೇಳ್ತಿದ್ದಾರೆ ಸೊಡ್ರಿ ಇನ್ನೊಂದು ಗ್ಯಾಪ್ ಏನಪ್ಪ ಅಂದ್ರೆ ಈ ಒಂದು ಕಾನೂನಿನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಡಾಟಾ ಪ್ರೊಟೆಕ್ಷನ್ ಕಾನೂನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪ್ರೊಸೀಡಿಂಗ್ ಅನ್ನ ಇನಿಷಿಯೇಟ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಏನು ಅವರು ಬೋರ್ಡ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ ಯಾವುದು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಏನ್ ಸಪೋರ್ ಸ್ಥಾಪನೆ ಮಾಡಿದ್ರಲ್ಲ ಇವ್ರ ಏನ್ ಮಾಡ್ತಾ ಇಲ್ಲ ಅಂದ್ರೆ ಅವರೇ ಪ್ರೊಸೀಡಿಂಗ್ಸ್ ನ ತೆಗೆದುಕೊಳ್ತಿಲ್ಲ ಸೋಡ್ರಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಮೊನ್ನೆ ಏನಾಗಿತ್ತಪ್ಪ ಅಂದ್ರೆ ಮಣಿಪುರದಿಂದ ಒಂದು ವಿಡಿಯೋ ವೈರಲ್ ಆಗಿತ್ತು ನಿನ್ನೆ ಆ ವಿಡಿಯೋನ ನೋಡ್ಬಿಟ್ಟು ಮೊನ್ನೆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರ ಏನ್ ಮಾಡಿದ್ರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಟ್ರು ಅಂದ್ರೆ ಸ್ವತಃ ತಾವೇ ಕೇಸನ್ನ ರೆಜಿಸ್ಟ್ರೇಷನ್ ಮಾಡ್ಕೊಂಡು ಏನ್ ಮಾಡಿದ್ರ ಅಲ್ಲಿ ಸರ್ಕಾರಕ್ಕೆ ಚಾಟಿಯನ್ನ ಬಿಸಿದ್ರು ಆದ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಏನಿದೆಯಲ್ಲ ಅವರು ಯಾವುದೇ ತರನಾಗಿ ತಾವೇ ಸ್ವತಃ ಕೇಸ್ಗಳನ್ನ ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಗಲ್ಲ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ಈ ಒಂದು ಕಾನೂನಲ್ಲಿ ಏನಪ್ಪ ಅಂದ್ರೆ ಬೋರ್ಡ್ಗೆ ಯಾವಾಗ ಅಧಿಕಾರ ಬರುತ್ತೆ ಅಥವಾ ಬೋರ್ಡ್ ಯಾವಾಗ ಅಧಿಕಾರವನ್ನ ಚಲಾಯಿಸುತ್ತೆ ಮತ್ತೆ ಕಾನೂನುಗಳನ್ನ ಜಾರಿಗೆ ತರಿಸುತ್ತೆ ಅಂದ್ರೆ ನೋಡ್ರಿ ಯಾವಾಗ ಏನಪ್ಪಾ ಅಂದ್ರೆ ಯಾರಾದ್ರೂ ಈ ಒಂದು ಡಾಟಾ ಪ್ರೊಟೆಕ್ಷನ್ಸ್ ಇಂದ ಅಥವಾ ಡಾಟಾ ವಂಚನೆಯಿಂದ ಎಫೆಕ್ಟ್ ಆಗಿದ್ರು ಅವ್ರೇನಾದ್ರೂ ಕಂಪ್ಲೇಂಟ್ ಮಾಡಿದ್ರು ಅಥವಾ ಸರ್ಕಾರ ಅಥವಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅವರಿಗೆ ಡೈರೆಕ್ಟ್ ಮಾಡಿದ್ರು ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ನೋಡ್ರಿ ಒಂದು ಅಫೆಕ್ಟೆಡ್ ಪಾರ್ಟಿ ಕಂಪ್ಲೇಂಟ್ ಮಾಡಿದಾಗ ಅಥವಾ ಒಂದು ಸರ್ಕಾರ ಹೇಳಿದಾಗ ಅಥವಾ ಒಂದು ಕೋರ್ಟ್ ಅದಕ್ಕೆ ಏನಪ್ಪ ಅಂದ್ರೆ ಈ ತರದ ನೀವು ಪ್ರೊಸಿಡಿಂಗ್ಸ್ ನ ಮಾಡ್ರಿ ಅಂದಾಗ ಮಾತ್ರ ಏನಪ್ಪ ಅಂದ್ರೆ ಅವರು ಪ್ರೊಸಿಡಿಂಗ್ಸ್ ನ ಮಾಡ್ತಾರೆ ಆದ್ರೆ ಸ್ವತಃ ಅವರೇ ಈಗ ನೋಡ್ರಿ ಅವ್ರಿಗೆ ಗೊತ್ತಿರುತ್ತೆ ಈ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ದತ್ತಾಂಶ ಉಲ್ಲಂಘನೆ ಆಗ್ತಿದೆ ಸೊ ನಾವೇನ್ ಸ್ವಯಂ ಸ್ವಯಂಕೃತವಾಗಿ ನಾವು ಕೆಲವೊಂದಿಷ್ಟು ಕೇಸನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರ ಮೇಲೆ ಏನಪ್ಪ ಅಂದ್ರೆ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಬೇಕಂತ ಗೊತ್ತಿರತ್ತೆ ಆದ್ರೆ ಬೋರ್ಡ್ ಯಾವುದೇ ತರನಾಗ್ ನೋಡ್ರಿ ಸ್ವಯಂಕೃತ ಅಪರಾಧವನ್ನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಲ್ಲ ಬದಲಾಗಿ ಯಾವ್ದಾದ್ರು ಅಫೆಕ್ಟೆಡ್ ಪಾರ್ಟಿ ಇದ್ರೆ ಅಂದ್ರೆ ನೋಡ್ರಿ ಈಗ ನನ್ನ ದತ್ತಾಂಶ ಉಲ್ಲಂಘನೆ ಆಗಿದೆ ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅವರು ಏನ್ ಮಾಡ್ತಾರಂದ್ರೆ ಆ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ನ್ಯಾಯಾಧಿಕಾರ ನ್ಯಾಯಾಧಿಕರಣವನ್ನ ಮಾಡ್ತಾರೆ ಅಡ್ಜುಡಿಕೇಶನ್ ಅಂದ್ರೆ ನ್ಯಾಯ ನ್ಯಾಯವನ್ನ ಕೊಡೋದು ಅಥವಾ ಪ್ರೊಸೀಡಿಂಗ್ಸ್ ನ ಮಾಡೋದು ಸರ್ಕಾರ ಹೇಳಿದಾಗ ಅಥವಾ ಕೋರ್ಟ್ ಹೇಳಿದಾಗ ಮಾತ್ರ ಅವರು ಆ ಅಡ್ಜುಡಿಕೇಶನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ವಿವಾದಗಳನ್ನ ಏನಪ್ಪ ಅಂದ್ರೆ ಬಗೆಹರಿಸಕ್ಕೆ ತೀರ್ಪುಗಳನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ನೋಡ್ರಿ ಈ ಒಂದು ಏನು ಕ್ಲಾಸ್ ಇದೆಯಲ್ಲ ಇದನ್ನ ತೆಗಿಬೇಕಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ಅವರು ಕೂಡ ಸ್ವತಃ ಏನಾದ್ರು ಕೇಸ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾನೂನು ಜಾರಿಗೆ ತರದಿದ್ರೆ ಇನ್ನೂ ಉತ್ತಮವಾಗಿ ನಾವೇನಪ್ಪ ಅಂದ್ರೆ ಕೆಲಸವನ್ನ ಮಾಡಬಹುದು ಬದಲಾಗಿಲ್ಲ ಏನಾಗ್ತಿದೆ ಅಂದ್ರೆ ಅವರು ಯಾವುದೇ ತರಹ ಕೇಸ್ ಗಳನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ನಾವೇ ಇಲ್ಲಿ ರಿಜಿಸ್ಟ್ರೇಷನ್ಸ್ ನ ಮಾಡೋದು ಯಾರಾದ್ರೂ ಅಫೆಕ್ಟೆಡ್ ಪಾರ್ಟಿ ಇದ್ರೆ ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರ ಹೇಳ್ದಾಗ ಮಾಡೋದು ಹೈಕೋರ್ಟ್ ಹೇಳ್ದಾಗ ಮಾಡೋದು ಸುಪ್ರೀಂ ಕೋರ್ಟ್ ಹೇಳ್ದಾಗ ಮಾಡೋದು ಅಂದ್ರೆ ಆ ಗೆ ಇರುವಂತ ಎಂಪವರ್ಮೆಂಟ್ ಅಥವಾ ಸಬಲೀಕರಣ ಕಮ್ಮಿ ಆಗುತ್ತೆ ಇದನ್ನ ಅವ್ರೇನ್ ಮಾಡಬೇಕಾಗತ್ತಂದ್ರೆ ತಿದ್ಕೋಬೇಕಾಗತ್ತೆ ಈಗಿನ ಒಂದು ದತ್ತಾಂಶದ ಆರ್ಥಿಕತೆಯಲ್ಲಿ ನೋಡ್ರಿ ಯಾವಾಗಲೂ ಗ್ರಾಹಕರು ಏನಾಗಿರ್ತಾರೆ ಅಂದ್ರೆ ಹಿಂದ್ಗಡೆ ಬಿದ್ದಿರ್ತಾರೆ ಆಮೇಲೆ ನೋಡ್ರಿ ನಮಗೆ ಏನಪ್ಪ ಅಂದ್ರೆ ನಮ್ಮ ದತ್ತಾಂಶವನ್ನು ಯಾವ ತರನಾಗಿ ಇಲ್ಲಿ ಯೂಸ್ ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ನಾಲೆಜ್ ಇರುತ್ತೆ ಅಂದ್ರೆ ತಿಳುವಳಿಕೆ ನಮಗೆ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ಡಾಟಾ ಟ್ರಾನ್ಸ್ಫರ್ ಎಕ್ಸ್ಚೇಂಜ್ ಒಳಗೆ ಏನಂದ್ರೆ ಚೇಂಜ್ ಮಾಡ್ತಾ ಹೋಗ್ತಾರೆ ಈಗ ನೋಡ್ರಿ ಇತ್ತೀಚೆಗೆ ಇರುವಂತ ಡಾಟಾ ಪ್ರೊಸೆಸಿಂಗ್ ಕಾಂಪ್ಲೆಕ್ಸ್ ಅನ್ನ ನೋಡಿದ್ರೆ ಯೂಸರ್ಸ್ ಅಂದ್ರೆ ಯಾರು ಗ್ರಾಹಕರಲ್ಲ ಅವರೆಲ್ಲ ಏನಾಗಿರ್ತಾರೆ ಅಂದ್ರೆ ಎನ್ಟಿ ಡಿಸ್ ಗಿಂತ ಹಿಂದೆ ಬಿದ್ದಿರ್ತಾರೆ ನಾನು ನೋಡ್ರಿ ನಾನೊಬ್ಬ ಗ್ರಾಹಕ ಆಗಿದ್ದೀನಿ ನನ್ನ ಒಂದು ದತ್ತಾಂಶವನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ನಾನು ಅವರು ಏನ್ ಮಾಡ್ತಾರಲ್ಲ ಒಂದು ಹೆಜ್ಜೆ ನಾನು ಹಿಂದೆನೇ ಇರ್ತೀನಿ ಸೊ ಇದನ್ನ ನಿಮಗೆ ಏನಪ್ಪ ಅಂದ್ರೆ ಒಂದು ಉದಾಹರಣೆ ಮೂಲಕ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೊಂದು ಫುಡ್ ಡೆಲಿವರಿ ಆಪ್ ಅನ್ನ ಯೂಸ್ ಮಾಡ್ತಿದ್ರೆ ಅಂತ ಇಟ್ಕೋರಿ ಏನಪ್ಪ ಅಂದ್ರೆ ಫುಡ್ ಡೆಲಿವರಿ ಆಪ್ ಅಂದ್ರೆ ಝೊಮ್ಯಾಟೋ ಯೂಸ್ ಮಾಡ್ಕೊಂಡು ನೀವ್ ಏನ್ ಮಾಡ್ತಿದ್ರ ಅಂದ್ರೆ ಫುಡ್ ಅನ್ನ ಆರ್ಡರ್ ಮಾಡ್ತಿದ್ರ ಅಂತ ಇಟ್ಕೋರಿ ಸೊ ನೋಡ್ರಿ ಝೊಮ್ಯಾಟೋಗೆ ನೀವ್ ಏನ್ ಮಾಡ್ತೀರ ಅಂದ್ರೆ ಕೆಲವೊಂದಿಷ್ಟು ಡಾಟಾವನ್ನ ಕೊಟ್ಟು ಏನ್ ಮಾಡ್ತೀರಪ್ಪ ಅಂದ್ರೆ ಈ ಒಂದು ಆಹಾರವನ್ನು ಆರ್ಡರ್ ಮಾಡ್ತೀರಿ ಆದ್ರೆ ನೋಡ್ರಿ ಇವ್ರ ಡಾಟಾವನ್ನ ಕಲೆಕ್ಟ್ ಏನು ಏನ್ ಅಂದ್ರೆ ಡಾಟಾ ಬ್ರೋಕರ್ ಸೇಲ್ ಮಾಡ್ತಾರೆ ಸೊ ಇದು ಡಾಟಾ ಬ್ರೋಕರ್ ಸೇಲ್ ಸೆಲ್ ಮಾಡಿದಾಗ ನೋಡ್ರಿ ನೀವು ಅವ್ರ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಏನಿದೆ ಸಂಬಂಧ ಏನಿದೆ ಅದು ಹೋಗುತ್ತೆ ಜೊತೆಗೆ ಏನು ಏನ್ ಅಂದ್ರೆ ಈ ಡಾಟಾ ಬ್ರೋಕರ್ ಏನ್ ಅಂದ್ರೆ ಈ ದತ್ತಾಂಶವನ್ನು ಪ್ರೊಸೆಸ್ ಮಾಡಿ 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 ಏನ್ ಅಂದ್ರೆ ನಿಮ್ನ ಇಂಡಿವಿಜುವಲ್ ಟಾರ್ಗೆಟ್ ಮಾಡ್ತಾರೆ ಅಥವಾ ನೋಡ್ರಿ ನಾನು ಝೊಮ್ಯಾಟೊ ಜೊತೆಗೆ ಒಂದು ಆಹಾರ ಒಪ್ಪಂದವನ್ನ ಮಾಡಿದೆ ಅವರೇನಪ್ಪ ಅಂದ್ರೆ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಹೋಟೆಲ್ ಗೆ ಡಾಟಾವನ್ನ ಬ್ರೋಕ್ ಮಾಡಿದ್ರು ಆ ಹೋಟೆಲ್ ಮಾಡ್ತಾರೆ ಮಾಡ್ತಾರ ಯಾವ ಪರ್ಸನ್ ಏನು ಆಹಾರವನ್ನ ತಿಂತಾನೆ ಯಾವ ಟೈಮಲ್ಲಿ ಏನು ತಿಂತಾನೆ ಅದನ್ನ ತಿಳ್ಕೊಂಡು ಏನ್ ಮಾಡ್ತಾರ ಗ್ರಾಹಕರ ನೀಡಿ ಗಿಂತ ನೋಡ್ರಿ ಜಾಸ್ತಿ ಏನಪ್ಪ ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಜಾಸ್ತಿ ಸೇಲ್ ಮಾಡ್ತಾರೆ ಅಥವಾ ನಮಗೆ ಅವಶ್ಯಕತೆ ಇದ್ದದಕ್ಕಿಂತ ಏನಪ್ಪ ಅಂದ್ರೆ ಬೇರೆ ಒಂದು ಆಹಾರವನ್ನ ತೋರಿಸಿಲ್ಲ ಏನ್ ಮಾಡ್ತಾರ ನಮ್ಮನ್ನ ಮ್ಯಾನಿಪ್ಯುಲೇಷನ್ಸ್ ಮಾಡ್ತಾರೆ ಒಟ್ಟಾರಾಗಿ ಏನಪ್ಪ ಅಂದ್ರೆ ಅವ್ರ ಏನ್ ಪ್ರಾಡಕ್ಟ್ ಕೊಡ್ತಾರಲ್ಲ ಅದನ್ನ ನಾವ್ ಮಾಡ್ತೀವಿ ಅಂದ್ರೆ ಹೆಚ್ಚಿನ ಸೇಲ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಏನೋ ಒಂದು ರೈಸನ್ನ ಆರ್ಡರ್ ಮಾಡ್ತಿರ್ತಾರೆ ಅಂತ ಇಟ್ಕೋರಿ ಸೊ ನಿಮಗೆ ರೈಸ್ ಅಂದ್ರೆ ಫೇವ್ರೇಟ್ ಇರುತ್ತೆ ಆರ್ಡರ್ ಮಾಡುತ್ತೆ ಅಂತ ಇಟ್ಕೋರಿ ಬಟ್ ಮಾಡ್ತಾರೆ ಅಂದ್ರೆ ಪಿಜಾ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಡಿಸ್ಕೌಂಟ್ ಅನ್ನ ಕೊಡ್ತಾರೆ ಸೊ ನೀವ್ ಏನ್ ಮಾಡ್ತೀರಂದ್ರೆ ರೈಸ್ ಬಿಟ್ಟು ಪಿಜ್ಜಾವನ್ನ ಆರ್ಡರ್ ಮಾಡ್ತೀರಿ ಈ ತರನಾಗಿ ಇಲ್ಲಿ ಏನ್ ಅಂದ್ರೆ ನಿಮ್ಮ ಬಿಹೇವಿಯರ್ ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಪರ್ಸನಲ್ ಡಾಟಾ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಚೇಂಜ್ ಮಾಡಿಬಿಡ್ತಾರೆ ಇದ್ರ ಬಗ್ಗೆ ತಿಳುವಳಿಕೆ ನಿಮಗೆ ಇರೋದೇ ಇಲ್ಲ ಯಾಕಂದ್ರೆ ಗ್ರಾಹಕರು ಯಾವಾಗ್ಲೂ ನೋಡ್ರಿ ಈ ಒಂದು ಯುಗದಲ್ಲಿ ಏನಪ್ಪಾ ಅಂದ್ರೆ ಏನು ಗಳು ತಿಂಕೆ ಮಾಡುತ್ತೆ ಅಥವಾ ಏನ್ ಡಾಟಾ ಬ್ರೋಕರ್ಸ್ ತಿಂಕ್ ಮಾಡ್ತಾರಲ್ಲ ಅವ್ರಕ್ಕಿಂತ ಒಂದು ಹೆಜ್ಜೆ ನಾವೇನಪ್ಪ ಅಂದ್ರೆ ಹಿಂದೆನೆ ಇರ್ತೇವೆ ಹಾಗಾಗಿ ನೋಡ್ರಿ ಇಲ್ಲಿ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅವ್ರು ಏನಿದಾರಲ್ಲ ಅವರೇ ಸ್ವಯಂಕೃತವಾಗಿ ಏನಪ್ಪ ಅಂದ್ರೆ ಈ ತದನಾಗಿ ದತ್ತಾಂಶ ಬ್ರೀಕ್ ಆಗ್ತಿದೆ ಅಂತ ಹೇಳಿ ಡೆಲಿವರಿ ಆಪ್ ಮೇಲೆ ನಾವೇನ್ ಮಾಡ್ಬೇಕಾ ಅಂದ್ರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಯಾರು ಎಫೆಕ್ಟೆಡ್ ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ನೋಡ್ರಿ ಇದು ಒಂದು ಸಜೆಷನ್ಸ್ ಈ ತರದ್ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಸಜೆಷನ್ಸ್ ಗಳಿದೆ ಅಂತ ಹೇಳ್ತಿದ್ರೆ ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾ ಅಥವಾ ನಾವು ಸಿಐ ಅಂತ ಏನ್ ಕರಿತೀವಲ್ಲ ಇದ್ರ ಜವಾಬ್ದಾರಿ ಏನಪ್ಪ ಅಂದ್ರೆ ಆಂಟಿ ಟ್ರಸ್ಟ್ ಲಾ ಈಗ ನೋಡ್ರಿ ಒಂದು ನಂಬಿಕೆ ಬ್ರೀಚ್ ಆಗೋದಿರತ್ತಲ್ಲ ಆ ವಿರುದ್ಧ ಕ್ರಮ ಕೈಗೊಳ್ಳುವಂತ ಏನ್ ಆಂಟಿ ಟ್ರಸ್ಟ್ ಕಾನೂನಿನ ಅಥಾರಿಟಿ ಇದೆಯಲ್ಲ ಇವರು ಕೂಡ ಏನಪ್ಪ ಅಂದ್ರೆ ಎನ್ಕ್ವೈರೀಸ್ ಅನ್ನ ಮಾಡಬಹುದು ಅಂದ್ರೆ ಸ್ವಯಂಕೃತವಾಗಿ ಅಪರಾಧಗಳನ್ನ ಮಾಡಬಹುದು ಆದ್ರೆ ನೋಡ್ರಿ ಸಿಂಪಲ್ ವೇದಾಗ ಯಾವ ತರನಾಗಿ ಮಾಡಬಹುದಪ್ಪಾ ಅಂದ್ರೆ ಈ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅವ್ರ ಏನಾದ್ರು ಇನಿಷಿಯೇಟ್ಸ್ ಮಾಡಿದ್ರೆ ಇನ್ನೂ ಕೂಡ ಎಫೆಕ್ಟಿವ್ ಆಗುತ್ತೆ ಜೊತೆಗೆ ನೋಡ್ರಿ ಪಿನಲ್ ಪ್ರೊವಿಜನ್ಸ್ ಅಂದ್ರೆ ಈ ತರನಾಗಿ ಯಾರಾದ್ರೂ ಡಾಟಾ ಬ್ರೋಕನ್ ಅನ್ನ ಮಾಡಿದ್ರೆ ಪ್ರೊಸೆಸಿಂಗ್ ಅನ್ನ ಮಾಡಿದ್ರೆ ಅವ್ರ ಮೇಲೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಫೈನ್ ಅನ್ನ ಹಾಕಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅವರಿಗೆ ಒಂದಿಷ್ಟು ಫೈನ್ ಅಪ್ ಟು ಒನ್ ಲ್ಯಾಕ್ ಟೂ ಲ್ಯಾಕ್ಸ್ ಈ ತರನಾಗಿ ಫೈನ್ಸ್ ಅನ್ನ ಹಾಕೋದು ಹೋದ್ರೆ ಅವ್ರ ಏನ್ ಅಂದ್ರೆ ಮುಂಬರುವ ದಿನಗಳಲ್ಲಿ ಯಾರು ಕೂಡ ಏನಪ್ಪಾ ಅಂದ್ರೆ ಡಾಟಾ ಪ್ರೊಸೆಸಿಂಗ್ ಅನ್ನ ಮಾಡ್ತಾ ಹೋಗೋಲ್ಲ ಇವು ನೋಡ್ರಿ ಕೆಲವೊಂದಿ ಕೆಲವೇ ಕೆಲವೊಂದಿಷ್ಟು ಗ್ಯಾಪ್ಸ್ ಇದಾವೆ ಈ ತರದ ಇನ್ನೂ ಒಂದಿಷ್ಟು ಗ್ಯಾಪ್ಸ್ ಇದೆ ಈ ಗ್ಯಾಪ್ಸ್ ಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಕಾರ ನೋಡ್ಕೊಂಡು ಏನೇನು ಗ್ಯಾಪ್ ಗಳಿದೆಯಲ್ಲ ಆ ಗ್ಯಾಪ್ ಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಫುಲ್ಫಿಲ್ ಮಾಡ್ಕೊಂಡು ಮಾತ್ರ ಅವಾಗ ಕಾನೂನನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅವರು ಈ ಒಂದು ಪಾರ್ಲಿಮೆಂಟ್ ಸೆಷನ್ ಅಥವಾ ಸಂಸತ್ತಿನ ಅಧಿವೇಶನದಲ್ಲಿ ಇಡಬೇಕಂತ ಹೇಳ್ತಿದ್ದಾರೆ ಅವಾಗ ಮಾತ್ರ ನೋಡ್ರಿ ನಾವು ಭಾರತದ ಕಾನೂನು ಏನಿದೆ ಅಥವಾ ಭಾರತದ ಡಾಟಾ ಏನಿದೆ ಆ ಡಾಟಾವನ್ನ ಪ್ರೊಟೆಕ್ಟ್ ಮಾಡಕ್ ಅಂತ ಹೇಳಿ ಇಲ್ಲಿ ಶಶಾಂಕ್ ಮೋಹನ್ ಅವರು ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದು ಇಷ್ಟ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇದು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು